ಹಾಯ್ ಅಶ್ವಿನಿ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಹಾಯ್ ನವೀನ್ ಕುಮಾರ್ ಅವರೇ, ನಿಮಗೂ ಕೂಡ ವೆಲ್ಕಮ್ ಟು ದ ಕ್ಲಾಸ್. ಸೊ ಇವತ್ತಿನ ಭಾಗದಲ್ಲಿ PSI, ಇವತ್ತಂತೂ KSRP ಎಕ್ಸಾಮ್ ಆಯ್ತು. ಸೊ ಇವಾಗ PSI ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳನ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಸಾರಿ ಸಾರಿ, ಬೇರೆ ಅಪ್ಲೋಡ್ ಮಾಡ್ಬಿಟ್ಟಿದ್ದೀನಿ. ಓಕೆ, ಒಂದ್ ನಿಮಿಷ, ಬೇರೆ ಅಪ್ಲೋಡ್ ಮಾಡೋದಿದೆ. ಮತ್ತೆ ಏನು, ಯಾರು ಒಂದ್ ತಿಂಗಳ ಒಂದು ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡಿದ್ದೀರಲ್ಲ, ಸೊ ಒಂದು ವರ್ಷದ ನೆಕ್ಸ್ಟ್ ನಿಮ್ಗೆ ಇಷ್ಟ ಆದ್ರೆ ಒಂದು ವರ್ಷದ ಸಬ್ಸ್ಕ್ರಿಪ್ಷನ್ ಅನ್ನ ತೆಗೆದುಕೊಳ್ಳೋದಾದ್ರೆ, ಸೊ ಅವಾಗೂ ಕೂಡ ನನ್ನ ಒಂದು ರೆಫರಲ್ ಕೋಡ್ ಪ್ರಿಯಾಂಕಾ T.328 ಇದನ್ನ ಬಳಸ್ಕೊಂಡು ನೀವು ಒಂದು ವರ್ಷದ ಸಬ್ಸ್ಕ್ರಿಪ್ಷನ್ ಅನ್ನ ತೆಗೆದುಕೊಂಡ್ರೆ ಅದರಲ್ಲೂ ಕೂಡ ನಿಮ್ಗೆ ಡಿಸ್ಕೌಂಟ್ ಸಿಗತ್ತೆ. ಓಕೆ, ಸೊ ಅಶ್ವಿನಿ ಅವರೇ, ನೀವು ಒಂದ್ ತಿಂಗಳ ತಗೊಂಡಿದ್ದೀರಾ ಅಥವಾ ಒಂದು ವರ್ಷದ ತೆಗೆದುಕೊಂಡಿದ್ದೀರಾ ಸಬ್ಸ್ಕ್ರಿಪ್ಷನ್ ಅನ್ನ? ಓಕೆ, 1 ಇಯರಾ? ಓಕೆ, ಸೊ ಒಳ್ಳೇದು. ಸೊ ಮುಂದೆ ಯಾರ್ಯಾರು ತಗೋತಿದ್ದೀರಾ ಒಂದ್ ವರ್ಷಕ್ಕೆ ತೆಗೆದುಕೊಳ್ಳೋದಿದ್ರೆ ನನ್ನ ಒಂದು ರೆಫರಲ್ ಕೋಡ್ ಅನ್ನ ಯೂಸ್ ಮಾಡಿಕೊಂಡು ನೀವು ತೆಗೆದುಕೊಳ್ಬಹುದು. ಓಕೆ, ಸೊ ಇವತ್ತಿನ ಭಾಗದಲ್ಲಿ PSI ಎಕ್ಸಾಮ್ ರಿಲೇಟೆಡ್ ಆಗಿರುವಂತಹ ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳನ್ನ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಒಂದೇ ಒಂದ್ ನಿಮಿಷ ನೋಡೋಣ, ಸ್ವಲ್ಪ ಜನ ಜಾಯಿನ್ ಆದ ತಕ್ಷಣ ನಾನು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಮತ್ತೆ ಇವಾಗ KS ಎಕ್ಸಾಮ್ಗೆ KS ನೋಟಿಫಿಕೇಶನ್ ಬರೋದಿದೆ, ಮತ್ತೆ SDA FDA ನೋಟಿಫಿಕೇಶನ್ ಬರೋದಿದೆ, PDO ನೋಟಿಫಿಕೇಶನ್ ಬರೋದಿದೆ. ಅದಕ್ಕೋಸ್ಕರ ಯಾರು ತೆಗೆದುಕೊಂಡಿಲ್ಲ ಪ್ಲಸ್ ಕೋರ್ಸ್ ಅನ್ನ, ಸೊ ದಯವಿಟ್ಟು ತೆಗೆದುಕೊಳ್ಳಿ. ಸೊ ಬೇರೆ ನೀವು ಕೋಚಿಂಗ್ ಸೆಂಟರ್ಗೆ ಹೋದ್ರೆ ಸೊ 10,000 ಗಟ್ಟಲೆ ದುಡ್ಡನ್ನ ಕೊಡ್ಬೇಕಾಗತ್ತೆ, ಅದು ಕೇವಲ 3 ತಿಂಗಳಿಗೋಸ್ಕರ. ಆದ್ರೆ ಇಲ್ಲಿ ಒಂದು ವರ್ಷಕ್ಕೆ ನೀವು ಇಷ್ಟು ಪೇ ಮಾಡುವ ಮೂಲಕ, ಅಂದ್ರೆ EMI ಸೌಲಭ್ಯವನ್ನ ಕೂಡ ನಿಮ್ಗೆ ಕೊಡಲಾಗಿದೆ. EMI ಸೌಲಭ್ಯ ಮೂಲಕ ನೀವು ಒಂದು ವರ್ಷಕ್ಕೆ ಪ್ರತಿ ತಿಂಗಳು 583 ರೂಪಾಯಿಯನ್ನ ಪೇ ಮಾಡುವ ಮೂಲಕ ಪ್ರತಿ ತಿಂಗಳು ಒಂದು ವರ್ಷದ ಇದು ಕೋರ್ಸ್ ಅನ್ನ ನೀವು ಪಡ್ಕೋಬಹುದು. ಓಕೆ, ಒಂದೇ ಒಂದ್ ನಿಮಿಷ, ಅಂದ್ರೆ ಇದು PDF ಅದು ತಪ್ಪಾದ PDF ಅನ್ನ ಡೌನ್ಲೋಡ್ ಮಾಡ್ಬಿಟ್ಟಿದ್ದೀನಿ, ಒಂದೇ ಒಂದ್ ನಿಮಿಷ. ಓಕೆ, ಸೊ ಹಾಯ್ ಮಂಜುನಾಥ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಸೊ ಅಲ್ಲಿವರೆಗೆ ದಯವಿಟ್ಟು ನಿಮ್ಮ ಮೊಬೈಲ್ ಫೋನ್ ಅನ್ನ ರಿಫ್ರೆಶ್ ಮಾಡ್ಕೊಳ್ಳಿ. ಸೊ ರಿಫ್ರೆಶ್ ಮಾಡ್ಕೊಂಡ ತಕ್ಷಣ ನಾನು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸೊ ಅವಾಗಷ್ಟೇ ಕಳಿಸಿದ್ದೆ, ಮೇ ಬಿ ಬಂದಿಲ್ಲ ಅನ್ಸುತ್ತೆ ಆಕ್ಚುಲಿ. ಈ ರಾತ್ರಿ ಹೊತ್ತು ಸ್ವಲ್ಪ ಏರ್ಟೆಲ್ ಮೊಬೈಲ್ದು ಮತ್ತೆ ಲ್ಯಾಪ್ಟಾಪ್ದು ಸ್ವಲ್ಪ ಕನೆಕ್ಷನ್ ಪ್ರಾಬ್ಲಮ್ ಆಗತ್ತೆ, ಸೊ ಅದಕ್ಕೋಸ್ಕರ ಸ್ವಲ್ಪ ಕೋಆಪ್ರೇಟ್ ಮಾಡಿ. ಹಾಯ್ ಲಕ್ಷ್ಮಿ, ಹಾಯ್ ಲಕ್ಷ್ಮಿ ಗಿರೀಶ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ ಓಕೆ, ಹಿಸ್ಟ್ರಿ ಕ್ಲಾಸ್ ಇಂದ ನಾನು ಬಹಳಷ್ಟು ಮಾಡಿದ್ದೀನಲ್ಲ, ಸೊ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಕ್ಲಾಸ್ಗಳನ್ನ ಮಾಡಿದ್ದೀನಿ, ಸೊ ಮೇ ಬಿ ನೀವು ನೋಡಿಲ್ಲ ಅನ್ಸುತ್ತೆ. ಓಕೆ, ಸೊ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಕ್ಲಾಸ್ಗಳನ್ನ ಮಾಡಿದ್ದೀನಿ ಅಶ್ವಿನಿ ಅವರೇ, ಸೊ ನೀವು ನನ್ನ ಒಂದು ಓಕೆ ಸೊ ನ್ಯೂಲಿ ಜಾಯಿಂಡ್ ಅಂದ್ರೆ ಈಗ ನನ್ನ ಒಂದು ಪ್ರೊಫೈಲ್ಗೆ ಹೋಗಿ ನೀವು ಅಲ್ಲಿ ಎಲ್ಲಾ ಅಂದ್ರೆ ಹಿಂದಿನ ಎಲ್ಲಾ ಕ್ಲಾಸ್ಗಳ ಒಂದು PDF ಅನ್ನ ಕೂಡ ಪಡ್ಕೋಬಹುದು, ಮತ್ತೆ ರೆಕಾರ್ಡಿಂಗ್ ಅನ್ನ ಕೂಡ ಪಡ್ಕೋಬಹುದಾಗಿದೆ. ಸೊ ಅದರಲ್ಲಿ ಎಲ್ಲಾ ಹಿಸ್ಟ್ರಿ ಕ್ಲಾಸ್ಗಳನ್ನ ಬಹಳಷ್ಟು ಹಿಸ್ಟ್ರಿ ಕ್ಲಾಸ್ಗಳನ್ನ ಮತ್ತೆ ಬೇರೆ ಬೇರೆ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತಹ ಕ್ಲಾಸ್ಗಳನ್ನ ಕೂಡ ನಾನು ಮಾಡಿದ್ದೀನಿ.
ಓಕೆ. ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಭಾಗದ ಪ್ರಶ್ನೆಗಳನ್ನ. ಓಕೆ, ಪಿ ಎಸ್ ಐ ಎಕ್ಸಾಮ್ಗೆ ರಿಲೇಟೆಡ್ ಆಗಿರುವ ಪ್ರಶ್ನೆಗಳನ್ನ. ಮೊದಲನೇ ಪ್ರಶ್ನೆ, ಟರ್ಕರು ಕಾನ್ಸ್ಟ್ಯಾಂಟಿನೋಪಲ್ ಅನ್ನ ವಶಪಡಿಸಿಕೊಂಡ ವರ್ಷ ಯಾವುದು? ಟರ್ಕರು ಕಾನ್ಸ್ಟ್ಯಾಂಟಿನೋಪಲ್ ಅನ್ನ ವಶಪಡಿಸಿಕೊಂಡ ವರ್ಷ ಯಾವುದು? 1450, 1753, 1452, 1453. ಸೊ ಯಾರ್ಯಾರಿಗೆ ಚಾರ್ಟ್ ಆಪ್ಷನ್ ಇದೆ, ಸೊ ಅವರು ಬೇಕಾದ್ರೆ ಈ ಒಂದು ಆನ್ಸರ್ ಅನ್ನ ಮಾಡಬಹುದು. ಓಕೆ, ಸೊ ಅಶ್ವಿನಿ ಅವರೇ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ. ಸೊ ಟರ್ಕರು ಕಾನ್ಸ್ಟ್ಯಾಂಟಿನೋಪಲ್ ಅನ್ನ ವಶಪಡಿಸಿಕೊಂಡ ವರ್ಷ 1453, ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ, 17ನೇ ಶತಮಾನದ ಆರಂಭದಲ್ಲಿ ಕೋಲ್ಕತ್ತಾ ಸಮೀಪದ ಕೆಲವು ಹಳ್ಳಿಗಳನ್ನ ಬ್ರಿಟಿಷರಿಗೆ ದತ್ತಿಯಾಗಿ ನೀಡಿದ ಮೊಘಲ್ ಚಕ್ರವರ್ತಿ ಯಾರು? 17ನೇ ಶತಮಾನದ ಆರಂಭದಲ್ಲಿ ಕೋಲ್ಕತ್ತಾ ಸಮೀಪದ ಕೆಲವು ಹಳ್ಳಿಗಳನ್ನ ಬ್ರಿಟಿಷರಿಗೆ ದತ್ತಿಯಾಗಿ ನೀಡಿದ ಮೊಘಲ್ ಚಕ್ರವರ್ತಿ ಯಾರು? ಜಹಾಂಗೀರ್, ಔರಂಗಜೇಬ, ಫಾರೂಕ್ ಸಿಯಾರ್ ಮತ್ತೆ ಅನ್ವರುದ್ದೀನ್. ಓಕೆ, ಸೊ ಹೇಳ್ತೀರಾ? ಓಕೆ, ಸೊ ಸರಿಯಾದ ಉತ್ತರ ಅಶ್ವಿನಿ ಅವರೇ, ಫಾರೂಕ್ ಸಿಯಾರ್ ಸರಿಯಾದ ಉತ್ತರ. ಆಪ್ಷನ್ ಸಿ ಫಾರೂಕ್ ಸಿಯಾರ್ ಸರಿಯಾದ ಉತ್ತರ ಆಗಿದೆ. ಸೊ ಐಹೊಳೆಯನ್ನ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆದವರು ಯಾರು? ಎಚ್ ಜಿ ವೇಲ್ಸ್, ಪರ್ಷಿ ಬ್ರೌನ್, ಆರ್ ಸಿ ಮಜುಂದಾರ್ ಮತ್ತೆ ಅಬ್ದುಲ್ ರಜಾಕ್. ಐಹೊಳೆಯನ್ನು ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆದವರು ಯಾರು? ಓಕೆ, ಸೊ ಸರಿಯಾದ ಉತ್ತರ ಪರ್ಸಿ ಬ್ರೌನ್, ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಹಾಯ್ ರೋಹಿತ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಮಧ್ಯಪ್ರದೇಶದ ಖಜುರಾಹೋದ ಖಂಡರಾಯ ಮಹಾದೇವಾಲಯವನ್ನ ಕಟ್ಟಿಸಿದವರು ಯಾರು? ಚಂದೇಲರು, ಚೌಹಾಣರು, ಸೋಳಂಕಿಯರು ಮತ್ತೆ ಪರಮಾರರು? ಹಾಯ್ ಆದರ್ಶ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಇವಾಗಷ್ಟೇ ಒಂದು ಸ್ಲೈಡ್ ಅನ್ನ ಮುಗಿಸಿದ್ದೀನಿ. ಓಕೆ, ಒಂದು ಸ್ಲೈಡ್ ಮುಗ್ದಿದೆ, ಎರಡನೇ ಸ್ಲೈಡ್ ಬಂದಿದ್ದೀನಿ. ಸೊ ಮಧ್ಯಪ್ರದೇಶದ ಖಜುರಾಹೋದ ಖಂಡರಾಯ ಮಹಾದೇವಾಲಯವನ್ನ ಕಟ್ಟಿಸಿದವರು ಯಾರು? ಚಂದೇಲರು, ಚೌಹಾಣರು, ಸೋಳಂಕಿಯರು ಮತ್ತೆ ಪರಮಾರರು ಅಂತ ಇದೆ. ಸೊ ಅಶ್ವಿನಿ ಅವರೇ ಸರಿಯಾದ ಉತ್ತರ. ಸೊ ಆಪ್ಷನ್ ಒಂದು, ಆಪ್ಷನ್ ಎ ಚಂದೇಲರು ಸರಿಯಾದ ಉತ್ತರ. ಓಕೆ, ಭಾರತದ ಮೇಲೆ ಪ್ರಪ್ರಥಮ ಬಾರಿಗೆ ಮಂಗೋಲರು ಯಾರ ನೇತೃತ್ವದಲ್ಲಿ ದಾಳಿ ಮಾಡಿದರು? ಭಾರತದ ಮೇಲೆ ಪ್ರಪ್ರಥಮ ಬಾರಿಗೆ ಮಂಗೋಲರು ಯಾರ ನೇತೃತ್ವದಲ್ಲಿ ದಾಳಿ ಮಾಡಿದರು? ಮಹಮ್ಮದ್ ಬಿನ್ ಕಾಸಿಂ, ಚಂಗೀಸ್ ಖಾನ್, ತೈಮೂರ್, ಮಹಮ್ಮದ್ ಗಜ್ನಿ? ಹಾಯ್ ನವೀನ್ ಅವರೇ, ಹಾಯ್ ದೀಪಾ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸೊ ಆದರ್ಶ್ ಮತ್ತೆ ಅಶ್ವಿನಿ ಇಬ್ರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ, ಚಂಗೀಸ್ ಖಾನ್. ಸೊ ಭಾರತದ ಮೇಲೆ ಪ್ರಪ್ರಥಮ ಬಾರಿಗೆ ಮಂಗೋಲರು ಯಾರ ನೇತೃತ್ವದಲ್ಲಿ ದಾಳಿ ಮಾಡಿದ್ರು ಅಂದ್ರೆ ಚಂಗೀಸ್ ಖಾನನ ನೇತೃತ್ವದಲ್ಲಿ ದಾಳಿಯನ್ನ ಮಾಡಿದ್ರು. ಓಕೆ, ಧಾರ್ಮಿಕ ದತ್ತಿ, ಇನಾಮ್ ಭೂಮಿ ಮತ್ತು ಸಹಾಯ ಧನಗಳನ್ನ ರದ್ದುಗೊಳಿಸಿದ ದೆಹಲಿಯ ಸುಲ್ತಾನ ಯಾರು? ಧಾರ್ಮಿಕ ದತ್ತಿ, ಇನಾಮ್ ಭೂಮಿ ಮತ್ತು ಸಹಾಯ ಧನಗಳನ್ನ ರದ್ದುಗೊಳಿಸಿದ ದೆಹಲಿ ಸುಲ್ತಾನ ಯಾರು? ಜಲಾಲುದ್ದೀನ್ ಖಿಲ್ಜಿ, ಅಲ್ಲಾವುದ್ದೀನ್ ಖಿಲ್ಜಿ, ಮಹಮ್ಮದ್ ಬಿನ್ ತುಗ್ಲಕ್ ಮತ್ತೆ ಘಾಜಿ ಮಲಿಕ್ ಅಂತ ಇದೆ. ಸೊ ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಓಕೆ, ಅಶ್ವಿನಿ ಮತ್ತೆ ಆದರ್ಶ್ ಇಬ್ರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ. ಓಕೆ, ಸೊ ಈ ಕೆಳಗಿನ ಯಾವ ಒಡೆಯರ ಆಳ್ವಿಕೆಯ ಕಾಲದಲ್ಲಿ ಮೈಸೂರು ರಾಜ್ಯವು ರಾಮರಾಜ್ಯ ಎಂಬ ಕೀರ್ತಿಗೆ ಪಾತ್ರವಾಗಿತ್ತು? ಈ ಕೆಳಗಿನ ಯಾರ ಒಡೆಯರ ಆಳ್ವಿಕೆಯ ಕಾಲದಲ್ಲಿ ಮೈಸೂರು ರಾಜ್ಯವು ರಾಮರಾಜ್ಯ ಎಂಬ ಕೀರ್ತಿಗೆ ಪಾತ್ರವಾಗಿತ್ತು? ನಾಲ್ವಡಿ ಕೃಷ್ಣರಾಜ್ ಒಡೆಯರು, ಜಯಚಾಮರಾಜ ಒಡೆಯರು, ರಾಜ್ ಒಡೆಯರು ಮತ್ತೆ ಚಿಕ್ಕದೇವರಾಜ ಒಡೆಯರು? ಸೊ ಹಾಯ್ ಗಿರಿಜಾಪತಿ ಅವರೇ, ಹಾಯ್ ಪರಶುರಾಮ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸೊ ಆದರ್ಶ್ ಅವರು ಆನ್ಸರ್ ಮಾಡಿದ್ದೀರಾ, ಅಶ್ವಿನಿ ಅವರೇ. ಓಕೆ, ಸೊ ಸರಿಯಾದ ಉತ್ತರ ಆದರ್ಶ್ ಅವರೇ ಸರಿಯಾದ ಉತ್ತರ, ನಾಲ್ವಡಿ ಕೃಷ್ಣರಾಜ ಒಡೆಯರು. ಓಕೆ, ತಾರಿಕ್ ಎ ಫಿರೋಜ್ ಶಾಹಿ ಎಂಬ ಕೃತಿಯನ್ನ ರಚಿಸಿದವರು ಯಾರು? ತಾರಿಕ್ ಇ ಫಿರೋಜ್ ಶಾಹಿ ಎಂಬ ಕೃತಿಯನ್ನ ರಚಿಸಿದವರು ಯಾರು? ಅಮೀರ್ ಖುಸ್ರೋ, ಹಸನ್ ನಿಜಾಮಿ, ಬರೌನಿ, ಫಿರೋಜ್ ಶಾ ತುಗ್ಲಕ್? ಓಕೆ, ಸೊ ತಾರಿಕ್ ಎ ಫಿರೋಜ್ ಶಾಹಿ ಎಂಬ ಕೃತಿಯನ್ನ ರಚನೆ ಮಾಡಿದವರು ಬರೌನಿ. ಬರೌನಿ ಸರಿಯಾದ ಉತ್ತರ. ಓಕೆ,
ದ್ವೈತ ಸಿದ್ಧಾಂತದ ಪ್ರತಿಪಾದನೆ ಇದು. ದ್ವೈತ ಸಿದ್ಧಾಂತದ ಪ್ರತಿಪಾದನೆ ಇದು. ಜೀವಾತ್ಮ ಮತ್ತು ಪರಮಾತ್ಮರು ಒಂದೇ, ಜೀವ ಮತ್ತು ಪರಮಾತ್ಮರು ಬೇರೆ ಬೇರೆ, ಆತ್ಮ ಮತ್ತು ಪರಮಾತ್ಮ ಏಕಕಾಲದಲ್ಲಿ ಒಂದಾಗಲು ಸಾಧ್ಯವಿಲ್ಲ, ಅಹಂ ಬ್ರಹ್ಮಾಸ್ಮಿ. ಹಾಗಾದ್ರೆ ದ್ವೈತ ಸಿದ್ಧಾಂತದ ಪ್ರತಿಪಾದನೆ ಯಾವುದು? ಹಾಯ್ ವಿಠಲ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಜೀವ ಮತ್ತು ಪರಮಾತ್ಮರು ಬೇರೆ ಬೇರೆ. ಜೀವ ಮತ್ತು ಪರಮಾತ್ಮರು ಬೇರೆ ಬೇರೆ ಆಗಿದೆ. ಸೊ ನಾನು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಸಿದ್ಧಾಂತಗಳ ಕುರಿತಾಗಿ ಕ್ಲಾಸ್ ಮಾಡಿದ್ದೀನಿ. ಸೊ ನೀವು ಯಾವಾಗ ಯಾವಾಗ ಫ್ರೀ ಇರ್ತೀರಾ ಅಲ್ಲಿ ಹೋಗಿ ನೋಡಿ. ಓಕೆ, ಹಾಯ್ ಚಂದನ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಸೊ ಕವಿ ಡಿಂಟಿಮ ಮತ್ತು ಲಕ್ಕಣ ದಂಡೇಶರು ಈ ಕೆಳಗಿನ ಯಾರ ಆಸ್ಥಾನದಲ್ಲಿದ್ರು? ಕವಿ ಡಿಂಡಿಮ ಮತ್ತು ಲಕ್ಕಣ ದಂಡೇಶರು ಈ ಕೆಳಗಿನ ಯಾರ ಆಸ್ಥಾನದಲ್ಲಿ ಇದ್ರು? ಕೃಷ್ಣದೇವರಾಯ, ಬುಕ್ಕರಾಯ, ಎರಡನೆಯ ಹರಿಹರ, ಪ್ರೌಢದೇವರಾಯ. ಓಕೆ, ಸೊ ಚಂದನ್, ಅಶ್ವಿನಿ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ, ಮತ್ತೆ ಆದರ್ಶ ಅವರು ಕೂಡ. ಸೊ ಪ್ರೌಢದೇವರಾಯನ ಆಸ್ಥಾನದಲ್ಲಿ ಇದ್ದಂತಹ ಪ್ರಮುಖ ವ್ಯಕ್ತಿಗಳು ಅಂದ್ರೆ ಕವಿ ಡಿಂಡಿಮ ಮತ್ತೆ ಲಕ್ಕಣ ದಂಡೇಶರು. ಓಕೆ, ಮನ್ಸಬ್ದಾರಿ ಪದ್ಧತಿ ಈ ಕೆಳಗಿನ ಯಾರ ಆಡಳಿತ ಪದ್ಧತಿಯ ವೈಶಿಷ್ಟ್ಯವಾಗಿದೆ? ಮನ್ಸಬ್ದಾರಿ ಪದ್ಧತಿ ಈ ಕೆಳಗಿನ ಯಾರ ಆಡಳಿತ ವೈಶಿಷ್ಟ್ಯವಾಗಿದೆ? ಅಲ್ಲಾವುದ್ದೀನ್ ಖಿಲ್ಜಿ, ಶಿವಾಜಿ, ಔರಂಗಜೇಬ ಮತ್ತೆ ಅಕ್ಬರ್. ಓಕೆ, ಸೊ ಚಂದನ್, ಆದರ್ಶ್ ಮತ್ತೆ ಅಶ್ವಿನಿ ಮೂರು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ಮನ್ಸಬ್ದಾರಿ ಪದ್ಧತಿ ಪ್ರಮುಖವಾಗಿ ಆಡಳಿತ ಯಾರ ಒಂದು ಆಡಳಿತದ ವೈಶಿಷ್ಟ್ಯವಾಗಿತ್ತು ಅಂದ್ರೆ ಅಕ್ಬರನ ಆಡಳಿತದ ವೈಶಿಷ್ಟ್ಯವಾಗಿತ್ತು. ಹಾಯ್ ಸಿದ್ದೇಶ್ವರ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸೂಕ್ತ ಜ್ವಾಲಾಮುಖಿ ಅಥವಾ ಡೋರ್ಮ್ಯಾಂಟ್ ವಾಲ್ಕನೋಸ್ ಗೆ ಉದಾಹರಣೆ ಯಾವುದು? ಮೌಂಟ್ ವೆಸುವಿಯಸ್, ಆರ್ಥರ್ ಸೀಟ್, ಸ್ಟ್ರಾಂಬೋಲಿ ಮತ್ತೆ ಎಟ್ನಾ. ಸೊ ನಿಮ್ಗೆ ಹಿಂದಿನ ಕ್ಲಾಸ್ಗಳಲ್ಲಿ ನೀವು ವಿಡಿಯೋ ನೋಡ್ಬೋದು. ಸೊ ಸೂಕ್ತ ಜ್ವಾಲಾಮುಖಿ ಯಾವುದು, ಜ್ವಲಂತ ಜ್ವಾಲಾಮುಖಿ ಯಾವುದು, ಮತ್ತೆ ಮೊದಲು ಇದ್ದಂತಹ ಜ್ವಾಲಾಮುಖಿ ಯಾವುದು ಅನ್ನೋದನ್ನೆಲ್ಲ ನಾನು ಹೇಳಿದ್ದೀನಿ, ನೋಡ್ಕೊಳ್ಳಿ. ಓಕೆ, ಸೊ ಮೌಂಟ್ ವಸುವಿಯಸ್ ಇದು ಸೂಕ್ತ ಜ್ವಾಲಾಮುಖಿ ಆಗಿದೆ. ಓಕೆ, ಮೌಂಟ್ ವಸುವಿಯಸ್ ಅದು ಸೂಕ್ತ ಜ್ವಾಲಾಮುಖಿ ಆಗಿದೆ. ಆಪ್ಷನ್ ಒಂದು ಸರಿಯಾದ ಉತ್ತರ. ಓಕೆ, ಬಿಸಿ ನೀರಿನ ಬುಗ್ಗೆಯಾದ ಓಲ್ಡ್ ಪೇತ್ಫುಲ್ ಗೇಜರ್ ಇರುವ ಸ್ಥಳ. ಬಿಸಿ ನೀರಿನ ಬುಗ್ಗೆಯಾದ ಓಲ್ಡ್ ಪೇತ್ಫುಲ್ ಗೇಜರ್ ಇರುವ ಸ್ಥಳ ಅಮೆರಿಕ, ಜರ್ಮನಿ, ಪೋಲೆಂಡ್ ಮತ್ತೆ ಫ್ರಾನ್ಸ್. ಬಿಸಿ ನೀರಿನ ಬುಗ್ಗೆಯಾದ ಓಲ್ಡ್ ಪೇತ್ಫುಲ್ ಗೇಜರ್ ಇರುವ ಸ್ಥಳ ಯಾವುದು? ಅಮೆರಿಕ, ಜರ್ಮನಿ, ಪೋಲೆಂಡ್ ಮತ್ತೆ ಫ್ರಾನ್ಸ್. ಹಾಯ್ ಪುನೀತ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಸೊ ಸರಿಯಾದ ಉತ್ತರ ಅಮೆರಿಕ. ಸೊ ಆದರ್ಶ್ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ಸೊ ಆದರ್ಶ್ ಮತ್ತೆ ಚಂದನ್ ಅವರು ಸರಿಯಾದ ಉತ್ತರ ಕೊಟ್ಟಿದ್ದೀರಾ, ಅಮೆರಿಕ ಸರಿಯಾದ ಉತ್ತರ. ಓಕೆ, ಮರುಭೂಮಿಗಳ ಅಂಚಿನಲ್ಲಿ ನುಣುಪಾದ ಹಳದಿ ಬಣ್ಣದ ಮಣ್ಣಿನ ಕಣಗಳಿಂದ ಸಂಚಯನಗೊಂಡ ಪ್ರದೇಶವನ್ನ ಡ್ಯಾಶ್ ಎಂದು ಕರೆಯಲಾಗುವುದು. ಮರಳು ದಿಣ್ಣೆಗಳು, ಲೋಯಿಸ್, ಆರ್ಟಿಶಿಯನ್ ಮೈದಾನಗಳು ಮತ್ತೆ ಪ್ರಸ್ಥಭೂಮಿ. ಓಕೆ, ಸೊ ಮರುಭೂಮಿಗಳ ಅಂಚಿನಲ್ಲಿ ನುಣುಪಾದ ಹಳದಿ ಬಣ್ಣದ ಮಣ್ಣಿನ ಕಣಗಳಿಂದ ಸಂಚಯನಗೊಂಡ ಪ್ರದೇಶವನ್ನ ಏನೆಂದು ಕರೆಯುತ್ತಾರೆ? ಸೊ ಸರಿಯಾದ ಉತ್ತರ ಅಶ್ವಿನಿ ಮತ್ತೆ ಚಂದನ್ ಅವರು ಕೊಟ್ಟಿದ್ದೀರಾ, ಲೋಯಿಸ್ ಅಂತ ಕರೆಯಲಾಗತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ವಾಯುಮಂಡಲದ ಈ ಕೆಳಗಿನ ಯಾವ ಪದರವು ಜೆಟ್ ವಿಮಾನಗಳ ಹಾರಾಟಕ್ಕೆ ಸೂಕ್ತವಾಗಿದೆ? ಬಾಹ್ಯ ಮಂಡಳ, ಪರಿವರ್ತನಾ ಮಂಡಳ, ಉಷ್ಣತಾ ಮಂಡಳ ಮತ್ತೆ ಸಮೋಷ್ಣ ಮಂಡಳ. ಹಾಯ್ ಗಣೇಶ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸೊ ವಾಯುಮಂಡಲದ ಈ ಕೆಳಗಿನ ಯಾವ ಪದರವು ಜೆಟ್ ವಿಮಾನಗಳ ಹಾರಾಟಕ್ಕೆ ಸೂಕ್ತವಾಗಿದೆ? ಸೊ ಸರಿಯಾದ ಉತ್ತರ ಸಮೋಷ್ಣ ಮಂಡಳ. ಸಮೋಷ್ಣ ಮಂಡಳ ಸ್ಟ್ರಾಟೋಸ್ಫಿಯರ್ ಅಂತ ಕರೆಯಲಾಗುತ್ತೆ. ಸೊ ಸರಿಯಾದ ಉತ್ತರ ಸಮೋಷ್ಣ ಮಂಡಳ. ಓಕೆ, ಸೊ ನಿರಂತರ ಮಾರುತಗಳು ಈ ಕೆಳಗಿನ ಯಾವುದರ ಮೇಲೆ ಹೆಚ್ಚು ಪ್ರಭಾವವನ್ನ ಬೀರುತ್ತದೆ? ನಿರಂತರ ಮಾರುತಗಳು ಈ ಕೆಳಗಿನ ಯಾವುದರ ಮೇಲೆ
ಹೆಚ್ಚು ಪ್ರಭಾವವನ್ನ ಬೀರುತ್ತದೆ. ವಾಯುಗುಣ ಬದಲಾವಣೆ, ಮರುಭೂಮಿಗಳ ನಿರ್ಮಾಣ, ನೌಕಾಯಾನದ ಮಾರ್ಗ. ನಿರಂತರ ಮಾರುತಗಳ ಈ ಕೆಳಗಿನ ಯಾವುದರ ಮೇಲೆ ಹೆಚ್ಚು ಪ್ರಭಾವವನ್ನ ಬೀರುತ್ತದೆ? ಓಕೆ, ಸೊ ವಾಯುಗುಣ ಬದಲಾವಣೆ, ಮರುಭೂಮಿಗಳ ನಿರ್ಮಾಣ, ನೌಕಾಯಾನದ ಮಾರ್ಗ. ಓಕೆ, ಸೊ ಸರಿಯಾದ ಇಲ್ಲಿ ಸಂಕೇತ ಕೊಟ್ಟಿದ್ದಾರೆ, ಸಂಕೇತಗಳ ಮೂಲಕ ಹೇಳ್ಬೇಕು. ಹಾಯ್ ರವಿಚಂದ್ರ ಗೌಡ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಹಾಯ್ ಶಿವಾನಂದ್ ಅವರೇ. ಸೊ ಸರಿಯಾದ ಉತ್ತರ ಎ, ಬಿ ಮತ್ತು ಸಿ, ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ, ಈ ಕೆಳಗಿನ ಯಾವ ಮೋಡಗಳು ಕುದುರೆ ಬಾಲ ಎಂಬ ಜನಪ್ರಿಯ ಹೆಸರನ್ನ ಹೊಂದಿದೆ? ಈ ಕೆಳಗಿನ ಯಾವ ಮೋಡಗಳು ಕುದುರೆ ಬಾಲ ಎಂಬ ಜನಪ್ರಿಯ ಹೆಸರನ್ನ ಹೊಂದಿದೆ? ಪದರು ಮೋಡಗಳು, ರಾಶಿ ಮೋಡಗಳು, ಹಿಮಕಣ ಮೋಡಗಳು, ರಾಶಿ ವೃಷ್ಟಿ ಮೋಡಗಳು. ಹಾಯ್ ವಿಶ್ವನಾಥ್ ಅವರೇ, ಹಾಯ್ ಗೌಡ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸೊ ಈ ಕೆಳಗಿನ ಯಾವ ಮೋಡಗಳು ಕುದುರೆ ಬಾಲ ಎಂಬ ಜನಪ್ರಿಯ ಹೆಸರನ್ನ ಒಳಗೊಂಡಿದೆ? ಸೊ ಸರಿಯಾದ ಉತ್ತರ ಇದೆ ನೋಡಿ. ಸೊ ಓಕೆ, ಒಂದ್ ನಿಮಿಷ. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಹಿಮಕಣ ಮೋಡಗಳು. ಹಿಮಕಣ ಮೋಡಗಳು ಇದೆಯಲ್ಲ, ಅದು ಸರಿಯಾದ ಉತ್ತರ. ಆಪ್ಷನ್ ತ್ರೀ, ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ಹಾಯ್ ಸುನಿಲ್ ಅವರೇ. ಓಕೆ, ಈ ಕೆಳಗಿನ ಯಾವ ಮಣ್ಣನ್ನ ಚರ್ನೋಜಮ್ ಮಣ್ಣು ಎಂತಲೂ ಕರೆಯಲಾಗುವುದು? ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು. ಈ ಕೆಳಗಿನ ಯಾವ ಮಣ್ಣನ್ನ ಚರ್ನೋಜಮ್ ಮಣ್ಣು ಅಂತಲೂ ಕರೆಯಲಾಗುವುದು? ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು. ಓಕೆ, ಯಾರಾದ್ರೂ ಹೇಳ್ತೀರಾ? ಓಕೆ, ಸೊ ಸರಿಯಾದ ಉತ್ತರ ಇದೆ ಅಲ್ಲ, ಕಪ್ಪು ಮಣ್ಣನ್ನ, ಆಪ್ಷನ್ ಟೂ, ಕಪ್ಪು ಮಣ್ಣನ್ನ, ಸೊ ಚರ್ನೋಜಮ್ ಅಂತ ಕೂಡ ಕರೆಯಲಾಗತ್ತೆ. ಸೊ ಬ್ಲ್ಯಾಕ್ ಕಲರ್ಡ್ ಸಾಯಿಲ್ ಅನ್ನ, ಬ್ಲ್ಯಾಕ್ ಕಲರ್ಡ್ ಸಾಯ್ಡ್ ಅಥವಾ ಕಪ್ಪು ಮಣ್ಣನ್ನ ಏನಂತ ಕರೆಯಲಾಗತ್ತೆ? ಚರ್ನೋಜಮ್ ಮಣ್ಣು ಅಂತಲೂ ಕರೆಯಲಾಗತ್ತೆ. ಓಕೆ, ಹಾಯ್ ಸಿದ್ದೇಶ್ವರ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ದಾಮೋದರ್ ಯೋಜನೆಯು ಸ್ವತಂತ್ರ ಭಾರತದ ಮೊದಲನೆಯ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ. ಇದು ಬಿಹಾರ್ ಮತ್ತು ಹರಿಯಾಣ ರಾಜ್ಯಗಳ ಜಂಟಿ ಯೋಜನೆಯಾಗಿದೆ. ಸೊ ಇಲ್ಲಿ ಕೆಳಗೆ ಸಂಕೇತ ಇದೆ, ಅದರ ಮೂಲಕ ಹೇಳಬೇಕು ಯಾವ ಹೇಳಿಕೆ ಸರಿಯಾಗಿದೆ ಅಂತ. ದಾಮೋದರ್ ಯೋಜನೆಯು ಸ್ವತಂತ್ರ ಭಾರತದ ಮೊದಲನೆಯ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ. ಇದು ಬಿಹಾರ್ ಮತ್ತು ಹರಿಯಾಣ ರಾಜ್ಯಗಳ ಜಂಟಿ ಯೋಜನೆಯಾಗಿದೆ. ಓಕೆ, ಸೊ ಸರಿಯಾದ ಉತ್ತರವನ್ನ ಆದರ್ಶ್ ಅವರು ಕೊಟ್ಟಿದ್ದೀರಾ. ಸೊ ಎ ಸರಿಯಾಗಿದೆ, ಬಿ ತಪ್ಪಾಗಿದೆ. ಎ ಸರಿಯಾಗಿದೆ, ಬಿ ತಪ್ಪಾಗಿದೆ. ಓಕೆ, ಸೊ ಮುಂದಿನ ಪ್ರಶ್ನೆ. ಸೊ ಮುಂದಿನ ಪ್ರಶ್ನೆಗಿಂತ ಸೊ ಮಿಡ್ಲಲ್ಲಿ ಹೇಳ್ತಾ ಇದ್ದೀನಿ, ಯಾರ್ಯಾರು ಪ್ಲಸ್ ಸಬ್ಸ್ಕ್ರಿಪ್ಷನ್ ಅನ್ನ ತೆಗೆದುಕೊಂಡಿಲ್ಲ, ಸೊ ದಯವಿಟ್ಟು ತೆಗೆದುಕೊಳ್ಳಿ. ತಿಂಗಳಿಗೆ, ಒಂದ್ ತಿಂಗಳಿಗೆ ಈ ಒಂದು ವ್ಯಾಲಿಡಿಟಿ ಇರೋದು ನವೆಂಬರ್ 30 ತನಕ ಮಾತ್ರ. ಒಂದು ತಿಂಗಳ ಪ್ಲಸ್ ಕೋರ್ಸ್ಗೆ ಕೇವಲ 249 ರೂಪಾಯಿಯನ್ನ ಪೇ ಮಾಡಿ ನನ್ನ ಒಂದು ರೆಫರಲ್ ಕೋಡ್ ಅನ್ನ ಯೂಸ್ ಮಾಡಿಕೊಂಡು ನೀವು ಕೇವಲ 249 ರುಪೀಸ್ ನಲ್ಲಿ ಒಂದು ತಿಂಗಳ ಕೋರ್ಸ್ ಅನ್ನ ತೆಗೆದುಕೊಳ್ಬಹುದು. ಸೊ ಈ ನವೆಂಬರ್ 30 ನಂತರ ಒಂದ್ ವೇಳೆ ನೀವು ಒಂದು ತಿಂಗಳ ಕೋರ್ಸ್ ಅನ್ನ ತೆಗೆದುಕೊಳ್ತೀರಾ ಅಂದ್ರೆ ಅದಕ್ಕೆ 1400 ರೂಪಾಯಿಯನ್ನ ಪೇ ಮಾಡ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ವ್ಯಾಲಿಡಿಟಿ ನವೆಂಬರ್ 30 ತನಕ ಮಾತ್ರ ಇದೆ. ಯಾರ್ಯಾರು ತೆಗೆದುಕೊಂಡಿಲ್ಲ ದಯವಿಟ್ಟು ತೆಗೆದುಕೊಳ್ಳಿ. ಓಕೆ, ಸೊ ರಾಷ್ಟ್ರೀಯ ಆಹಾರ ಸುರಕ್ಷತಾ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? ರಾಷ್ಟ್ರೀಯ ಆಹಾರ ಸುರಕ್ಷತಾ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? 2013, 2010, 2015, 2012.
ರಾಷ್ಟ್ರೀಯ ಆಹಾರ ಸುರಕ್ಷತಾ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? ಓಕೆ, ಹಾಯ್ ವೇಣುಗೋಪಾಲ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸೊ ಸರಿಯಾದ ಉತ್ತರ, ಈ ಒಂದು ರಾಷ್ಟ್ರೀಯ ಆಹಾರ ಸುರಕ್ಷತಾ ಕಾಯ್ದೆ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್, ಜಾರಿಗೆ ಬಂದ ವರ್ಷ 2013. ಸರಿಯಾದ ಉತ್ತರ. ಓಕೆ, ತೆರೆದ ಮನ ಎಂಬ ಕೃತಿಯ ಕರ್ತೃ ಯಾರು? ತೆರೆದ ಮನ ಎಂಬ ಕೃತಿಯ ಕರ್ತೃ ಯಾರು? ಗಿರೀಶ್ ಕಾರ್ನಾಡ್, ಎಚ್ ನರಸಿಂಹಯ್ಯ, ಜಿ ಎಸ್ ಸಿದ್ದಲಿಂಗಯ್ಯ, ವಿಕ್ರು ಗೋಕಾಕ್. ತೆರೆದ ಮನ ಕೃತಿಯ ಕರ್ತೃ ಯಾರು? ಓಕೆ, ಆದರ್ಶ್ ಅವರೇ ಸರಿಯಾದ ಉತ್ತರ, ಎಚ್ ನರಸಿಂಹಯ್ಯ ಸರಿಯಾದ ಉತ್ತರ. ಓಕೆ, ಉಳ್ದವ್ರು ಯಾಕೆ ಆನ್ಸರ್ ಮಾಡ್ತಾ ಇಲ್ಲ? ಭಾರತದಲ್ಲಿ ಸ್ವತಂತ್ರದ ನಂತರ 2014 ನಡೆದ ಸಾಮಾನ್ಯ ಲೋಕಸಭಾ ಚುನಾವಣೆಗಳ ಸಂಖ್ಯೆ ಎಷ್ಟು? ಸಾಮಾನ್ಯ ಲೋಕಸಭಾ ಚುನಾವಣೆಗಳ ಸಂಖ್ಯೆ ಎಷ್ಟು? 14, 15, 16, 17. ಓಕೆ, ಸೊ ಆದರ್ಶ್ ಅವರೇ ಸರಿಯಾದ ಉತ್ತರ, 16 ಸರಿಯಾದ ಉತ್ತರ. ಓಕೆ, ಮೂತ್ರಜನಕಾಂಗಗಳಲ್ಲಿ ನೀರಿನ ವಿಸರ್ಜನೆಯನ್ನ ನಿಯಂತ್ರಿಸುವ ಹಾರ್ಮೋನ್ ಯಾವುದು? ಓಕೆ, ಆಕ್ಸಿಟೋಸಿನ್, ಪ್ರೊಲಾಕ್ಟಿನ್, ಮತ್ತೆ ವ್ಯಾಸೋಪ್ರೆಸಿನ್, ಮತ್ತೆ ಥೈರಾಕ್ಸಿನ್ ಅಂತ ಇದೆ. ಹಾಗಾದ್ರೆ ಮೂತ್ರಜನಕಾಂಗಗಳಲ್ಲಿ ನೀರಿನ ವಿಸರ್ಜನೆಯನ್ನ ನಿಯಂತ್ರಿಸುವ ಹಾರ್ಮೋನ್ ಯಾವುದು? ಹಾಯ್ ಅನಿತಾ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸೊ ಸರಿಯಾದ ಉತ್ತರ ಇದೆಯಲ್ಲ, ವ್ಯಾಸೋಪ್ರೆಸಿನ್, ಆಪ್ಷನ್ ಸಿ, ವ್ಯಾಸೋಪ್ರೆಸಿನ್ ಇದೆಯಲ್ಲ, ಅದು ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ, ನವೆಂಬರ್ 1 ಗುರುವಾರವಾದರೆ ಆ ತಿಂಗಳಿಗೆ 3ನೇ ಮಂಗಳವಾರ ಯಾವ ದಿನಾಂಕವಾಗಿರುತ್ತದೆ? ಹದಿನೆಂಟು, ಹತ್ತೊಂಬತ್ತು, ಇಪ್ಪತ್ತು, 22. ನವೆಂಬರ್ 1 ಗುರುವಾರವಾದರೆ ಆ ತಿಂಗಳಿಗೆ 3ನೇ ಮಂಗಳವಾರ ಯಾವ ದಿನಾಂಕ ಆಗಿರುತ್ತದೆ? ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 22. ಓಕೆ, ಈ ಕೆಳಗಿನ ಯಾವುದನ್ನ, ಇದೊಂದಕ್ಕಷ್ಟೇ ಆನ್ಸರ್ ಟಿಕ್ ಆಗಿದೆ. ಓಕೆ, ಈ ಕೆಳಗಿನ ಯಾವುದನ್ನ ಮೂರ್ಖರ ಚಿನ್ನ ಎಂದು ಕರೆಯಲಾಗುವುದು? ಸೊ ಸರಿಯಾದ ಉತ್ತರ, ಕಬ್ಬಿಣದ ಪೈರೇಟ್ ಆಗಿದೆ. ಆಮೇಲೆ ಕೋಬಾಲ್ಟ್-60 ಈ ಕೆಳಗಿನ ಯಾವ ರೋಗದ ಚಿಕಿತ್ಸೆಯಲ್ಲಿ ಬಳಸಲಾಗುವುದು? ಸರಿಯಾದ ಉತ್ತರ, ಕ್ಯಾನ್ಸರ್ ಆಗಿದೆ. ಟಂಗ್ಸ್ಟನ್ನ ಪರಮಾಣು ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ, 74. ಭಾರತದ ಅತ್ಯಂತ ದೊಡ್ಡ ಪ್ರಾಣಿಗಳ ಜಾತ್ರೆ ನಡೆಯುವ ಸ್ಥಳ ಸೋನೆಪುರ ಆಗಿದೆ. ಆಮೇಲೆ ವಿದ್ಯುತ್ ಬಲ್ಬ್ ಥಾಮಸ್ ಅಲ್ವಾ ಎಡಿಸನ್, ಮತ್ತೆ ಸಬ್ಮರಿನ್ ಅನ್ನ ಕಂಡುಹಿಡಿದವರು ಡೇವಿಡ್ ಬ್ರಸಲ್ ಆಗಿದೆ. ಓಕೆ, ಮುಂದಿನ ಪ್ರಶ್ನೆಗಳನ್ನ ನೋಡೋಣ. ಈ ಕೆಳಗಿನವುಗಳಲ್ಲಿ ಪೊಂಗಲ್ ಹಬ್ಬದೊಂದಿಗೆ ನಂಟನ್ನ ಹೊಂದಿರುವ ಕ್ರೀಡೆ ಯಾವುದು? ಕಂಬಳ, ಜಲ್ಲಿಕಟ್ಟು, ದೋಣಿ ಸ್ಪರ್ಧೆ, ಈಜುವಿಕೆ. ಓಕೆ, ಓಕೆ, ಸೊ ಸರಿಯಾದ ಉತ್ತರ ಆದರ್ಶ್ ಅವರೇ, ಜಲ್ಲಿಕಟ್ಟು. ಸೊ ಅದ್ರ ಮೇಲೆ ವಿವಾದ ಕೂಡ ಉಂಟಾಗಿತ್ತು. ಓಕೆ, ಮತ್ತೆ ನೋಕ್ರೆಕ್ ನ್ಯಾಷನಲ್ ಪಾರ್ಕ್ ಇರುವ ರಾಜ್ಯ ಯಾವುದು? ಮೇಘಾಲಯ, ತ್ರಿಪುರಾ, ನಾಗಾಲ್ಯಾಂಡ್, ಮತ್ತೆ ಒಡಿಸ್ಸಾ. ನೋಕ್ರೆಕ್ ನ್ಯಾಷನಲ್ ಪಾರ್ಕ್ ಇರುವ ರಾಜ್ಯ ಯಾವುದು? ಮೇಘಾಲಯ, ತ್ರಿಪುರಾ, ನಾಗಾಲ್ಯಾಂಡ್, ಮತ್ತೆ ಒಡಿಸ್ಸಾ. ಓಕೆ, ಸೊ ಆದರ್ಶ್ ಅವರೇ ಸರಿಯಾದ ಉತ್ತರ, ನೋಕ್ರೆಕ್ ನ್ಯಾಷನಲ್ ಪಾರ್ಕ್ ಇರುವುದು ಮೇಘಾಲಯದಲ್ಲಿ. ಆಪ್ಷನ್ 1 ಸರಿಯಾದ ಉತ್ತರ. ಓಕೆ, ಈ ಕೆಳಗಿನ ಯಾವ ದಿನದಂದು ವಿಶ್ವಸಂಸ್ಥೆಯು ಭಯೋತ್ಪಾದಕರ ದಾಳಿಗೆ ಬಲಿಯಾದವರ ಸ್ಮರಣಾರ್ಥವಾಗಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಸ್ಮರಣಾ ದಿನವನ್ನ ಆಚರಿಸಿತು? ಆಗಸ್ಟ್ 18, ಆಗಸ್ಟ್ 21, ಆಗಸ್ಟ್ 25, ಆಗಸ್ಟ್ 28. ಹಾಯ್ ಶ್ರೀನಿವಾಸ್ ರೆಡ್ಡಿ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಈ ಕೆಳಗಿನ ಯಾವ ದಿನದಂದು ವಿಶ್ವಸಂಸ್ಥೆಯು ಭಯೋತ್ಪಾದಕರ ದಾಳಿಗೆ ಬಲಿಯಾದವರ ಸ್ಮರಣಾರ್ಥವಾಗಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಸ್ಮರಣ ದಿನವನ್ನ ಆಚರಿಸಿತು? ಓಕೆ, ಆನ್ಸರ್ ಮಾಡ್ತೀರಾ? ಸರಿಯಾದ ಉತ್ತರ ಆಗಸ್ಟ್ 21. ಓಕೆ,
ಮುಂದಿನ ಪ್ರಶ್ನೆ ಕರೆಕ್ಟ್ ಇದೆ ಅನಿತಾ ಅವರೇ, ಸರಿಯಾದ ಉತ್ತರ. ಭಾರತದ ಇತಿಹಾಸದಲ್ಲಿ ಈ ಕೆಳಗಿನ ಯಾವ ಮೊಘಲ್ ದೊರೆ ಶಾಯಿ ಬೇಕಾಬರ್ ಎಂದು ಪ್ರಸಿದ್ಧಿ ಹೊಂದಿದ್ದಾನೆ? ಶಾಯಿ ಬೇಕಾಬರ್ ಅಂತ ಪ್ರಸಿದ್ಧಿ ಹೊಂದಿದಂತಹ ಮೊಘಲ್ ದೊರೆ ಯಾರು? ಶಾ ಆಲಂ, ಜಹಾಂಗೀರ್, ಒಂದನೇ ಬಹದ್ದೂರ್ ಶಾ, ಜಹಾಂದರ್ ಶಾ. ಭಾರತದ ಇತಿಹಾಸದಲ್ಲಿ ಈ ಕೆಳಗಿನ ಯಾವ ಮೊಘಲ್ ದೊರೆ ಶಾ ಇ ಬೇಕಾಬರ್ ಎಂದು ಪ್ರಸಿದ್ಧಿ ಹೊಂದಿದ್ದಾನೆ? ಶಾ ಆಲಂ, ಜಹಾಂಗೀರ್, ಒಂದನೇ ಬಹದ್ದೂರ್ ಶಾ, ಜಹಾಂದರ್ ಶಾ. ಓಕೆ, ಸೊ ಸರಿಯಾದ ಉತ್ತರ ಒಂದನೆಯ ಬಹದ್ದೂರ್ ಶಾ. ಒಂದನೆಯ ಬಹದ್ದೂರ್ ಶಾ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ. ಕೆಳಗಿನ ಜಿಲ್ಲೆಗಳಲ್ಲಿ ಯಾವುದು ಅತ್ಯಂತ ಹೆಚ್ಚಿನ ಜನಸಂಖ್ಯೆಯನ್ನ ಹೊಂದಿರುತ್ತದೆ? ದಾವಣಗೆರೆ, ವಿಜಯಪುರ, ಬಳ್ಳಾರಿ, ತುಮಕೂರು. ಕೆಳಗಿನ ಜಿಲ್ಲೆಗಳಲ್ಲಿ ಯಾವುದು ಅತ್ಯಂತ ಹೆಚ್ಚಿನ ಜನಸಂಖ್ಯೆಯನ್ನ ಹೊಂದಿರುತ್ತದೆ? ದಾವಣಗೆರೆ, ವಿಜಯಪುರ, ಬಳ್ಳಾರಿ, ತುಮಕೂರು. ಓಕೆ ಅನಿತಾ ಅವರೇ, ಆದರ್ಶ್ ಮತ್ತೆ ಅನಿತಾ, ಸರಿಯಾದ ಉತ್ತರ ತುಮಕೂರು. ಓಕೆ, ಲಿಂಗಾನುಪಾತದಲ್ಲಿ ಯಾವ ರಾಜ್ಯವು ಪ್ರಥಮ ಎಂದು ಪರಿಗಣಿಸಲ್ಪಟ್ಟಿದೆ? ಕೇರಳ, ಮಣಿಪುರ್, ಮಿಜೋರಾಂ, ಪಂಜಾಬ್. ಓಕೆ, ಆದರ್ಶ್ ಮತ್ತೆ ಅನಿತಾ ಇಬ್ರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಲಿಂಗಾನುಪಾತದಲ್ಲಿ ಪ್ರಥಮ ಆದಂತ ಒಂದು ರಾಜ್ಯ ಯಾವುದು ಅಂದ್ರೆ ಕೇರಳ. ಫೇಸ್ಬುಕ್ ನ ಸ್ಥಾಪಕ ಯಾರು? ಟಮ್ ಕುಕ್, ಜಿಮ್ಮಿ ವೇಲ್ಸ್, ಮಾರ್ಕ್ ಜುಕರ್ಬರ್ಗ್, ಜೂಲಿಯನ್ ಅಸಾಂಜೆ. ಓಕೆ, ಸೊ ಫೇಸ್ಬುಕ್ ನ ಸ್ಥಾಪಕ ಮಾರ್ಕ್ ಜುಕರ್ಬರ್ಗ್ ಸರಿಯಾದ ಉತ್ತರ. ಅನಿತಾ ಮತ್ತೆ ಆದರ್ಶ್ ಇಬ್ರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಮುಂದಿನ ಪ್ರಶ್ನೆ, ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಯಾವ ಅನಿಲವನ್ನ ಬಳಸಿಕೊಳ್ಳುತ್ತದೆ? ಇಂಗಾಲದ ಡೈಆಕ್ಸೈಡ್, ಆಮ್ಲಜನಕ, ಸಾರಜನಕ, ಹೀಲಿಯಂ. ಓಕೆ, ಸೊ ಆದರ್ಶ್ ಮತ್ತೆ ಅನಿತಾ ಇಬ್ರು ಸರಿಯಾದ ಉತ್ತರವನ್ನ ನೀಡಿದ್ದೀರಾ. ಇಂಗಾಲದ ಡೈಆಕ್ಸೈಡ್ ಸರಿಯಾದ ಉತ್ತರ. ಹಾಯ್ ರಚು ಅವರೇ, ವೆಲ್ಕಮ್ ಟು ದ ಕ್ಲಾಸ್. ವಾಷಿಂಗ್ ಸೋಡಾ ಇದು ಯಾವುದರ ಸಾಮಾನ್ಯ ಹೆಸರಾಗಿದೆ? ಸೋಡಿಯಂ ಕಾರ್ಬೊನೇಟ್, ಕ್ಯಾಲ್ಸಿಯಂ ಬೈ ಕಾರ್ಬೊನೇಟ್, ಸೋಡಿಯಂ ಬೈ ಕಾರ್ಬೊನೇಟ್ ಮತ್ತೆ ಕ್ಯಾಲ್ಸಿಯಂ ಕಾರ್ಬೊನೇಟ್ ಆಗಿದೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಓಕೆ, ಆದರ್ಶ್ ಅನಿತಾ ಮತ್ತೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ಸೋಡಿಯಂ ಕಾರ್ಬೊನೇಟ್ ಆಪ್ಷನ್ ಎ ಸರಿಯಾದ ಉತ್ತರ. ವಾಷಿಂಗ್ ಸೋಡಾ ಸೋಡಿಯಂ ಕಾರ್ಬೊನೇಟ್ ನ ಸಾಮಾನ್ಯ ಹೆಸರಾಗಿದೆ. ಹಾಯ್ ರಾಜೇಶ್ವರಿ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಆಪ್ಟಿಕಲ್ ಫೈಬರ್ ಗಳನ್ನ ಪ್ರಮುಖವಾಗಿ ಡ್ಯಾಶ್ ದಲ್ಲಿ ಉಪಯೋಗಿಸಲಾಗುತ್ತೆ. ಸಂಗೀತ ಸಾಧನ, ಆಹಾರ ಉದ್ದಿಮೆ, ಉಡುಪು ಉದ್ದಿಮೆ, ಸಂಪರ್ಕ. ಓಕೆ, ಸೊ ಆದರ್ಶ್ ಮತ್ತೆ ಅನಿತಾ ಸರಿಯಾದ ಉತ್ತರವನ್ನ, ಆದರ್ಶ್ ಅನಿತಾ ರಾಜೇಶ್ವರಿ ಮೂರು ಜನ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಆಪ್ಟಿಕಲ್ ಫೈಬರ್ ಗಳನ್ನ ಪ್ರಮುಖವಾಗಿ ಸಂಪರ್ಕ ಸಾಧನಗಳಲ್ಲಿ ಬಳಸಲಾಗುತ್ತೆ. ಓಕೆ, ಪರಮಾಣು ವಿದಳನವು ಡ್ಯಾಶ್ ಅಪ್ಪಳಿಕೆಯಿಂದ ಸಂಭವಿಸುತ್ತದೆ. ನ್ಯೂಟ್ರಾನ್, ಪ್ರೋಟಾನ್, ಡ್ಯೂಟೆರಾನ್ ಮತ್ತೆ ಎಲೆಕ್ಟ್ರಾನ್. ಓಕೆ, ಸೊ ಪರಮಾಣು ವಿದಳನವು ಯಾವುದರ ಅಪ್ಪಳಿಕೆಯಿಂದ ಅದು ಸಂಭವಿಸುತ್ತದೆ? ಸರಿಯಾದ ಉತ್ತರ ನ್ಯೂಟ್ರಾನ್ಗಳ ಅಪ್ಪಳಿಕೆಯಿಂದ ಸಂಭವಿಸುತ್ತದೆ. ಆಪ್ಷನ್ ಎ ಸರಿಯಾದ ಉತ್ತರ. ಓಕೆ, ಚಿಕನ್ ಗುನ್ಯ ರೋಗವನ್ನ ಹರಡಿಸುವುದು ಯಾವುದು? ಮನೆ ನೊಣಗಳು, ಏಡಿಸ್ ಸೊಳ್ಳೆಗಳು, ಜಿರಳೆ, ಹೆಣ್ಣು ಅನಾಫಿಲಿಸ್ ಸೊಳ್ಳೆ. ಓಕೆ, ಸೊ ಆದರ್ಶ್ ಅನಿತಾ ಇಬ್ರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಚಿಕನ್ ಗುನ್ಯ ರೋಗವನ್ನ ಹರಡಿಸುವುದು ಪ್ರಮುಖವಾಗಿ ಏಡಿಸ್ ಸೊಳ್ಳೆಗಳು. ಮತ್ತೆ ಹೆಣ್ಣು ಅನಾಫಿಲಿಸ್ ಏನನ್ನ ಹರಡಿಸುತ್ತೆ? ಹೆಣ್ಣು ಅನಾಫಿಲಿಸ್. ಓಕೆ, ಸೊ ಮಲೇರಿಯಾ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಹಾವಿನ ವಿಷದ ವಿರುದ್ಧ ನೀಡುವ ಪ್ರತಿ ವಿಷ ಹೊಂದಿರುವುದು ಯಾವುದು? ಹಾವಿನ ವಿಷದ ವಿರುದ್ಧ ನೀಡುವ ಪ್ರತಿ ವಿಷ ಹೊಂದಿರುವುದು ಪ್ರತಿಜನಕಗಳು, ಪ್ರತಿಜನಕ ಪ್ರತಿಕಾರ್ಯ ಸಂಕೀರ್ಣ, ಪ್ರತಿಕಾಯಗಳು ಮತ್ತೆ ಕಿಣ್ವಗಳು. ಓಕೆ, ಸೊ ಹಾವಿನ ವಿಷದ ವಿರುದ್ಧ ನೀಡುವ ಪ್ರತಿ ವಿಷ ಹೊಂದಿರುವುದು ಆದರ್ಶ ಅವರೇ ಸರಿಯಾದ ಉತ್ತರ, ಪ್ರತಿಕಾಯಗಳು. ಓಕೆ, ಕೆಳಗಿನವುಗಳಲ್ಲಿ ಯಾವ ಪಾಲಿಮರ್ ಪ್ರಾಣಿಗಳ ಪಿತ್ತಜನಕಾಂಗದಿಂದ ಸಂಗ್ರಹವಾಗಿರುತ್ತದೆ? ಓಕೆ, ಪ್ರಾಣಿಗಳ ಪಿತ್ತಜನಕಾಂಗದಿಂದ ಸಂಗ್ರಹವಾಗಿರುವಂತಹ ಪಾಲಿಮರ್ ಯಾವುದು? ಅಮೈಲೋಸ್, ಸೆಲ್ಯುಲೋಸ್, ಅಮೈಲೋಪೆಕ್ಟಿನ್ ಮತ್ತೆ ಗ್ಲೈಕೋಜೆನ್ ಅಂತ ಇದೆ. ನಿಮ್ಮ ಆನ್ಸರ್ ಅನ್ನ ಹೇಳ್ಬಹುದು. ಹಾಯ್ ಸ್ವಾತಿ ಅವರೇ, ವೆಲ್ಕಮ್ ಟು ದ ಕ್ಲಾಸ್.
ಓಕೆ. ಸೊ ಹೈ ಮೈಲಾರಪ್ಪ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಗ್ಲೈಕೋಜನ್ ಆಗಿದೆ. ಆಪ್ಷನ್ ಡಿ ಆದರ್ಶ್ ಅವರೇ ಸರಿಯಾದ ಉತ್ತರ, ಗ್ಲೈಕೋಜನ್. ಸೊ ಇದು ಪ್ರಮುಖವಾಗಿ ಪ್ರಾಣಿಗಳ ಪಿತ್ತಜನಕಾಂಗದಿಂದ ಸಂಗ್ರಹವಾಗಿರುವಂತಹ ಪಾಲಿಮರ್ ಗ್ಲೈಕೋಜನ್ ಆಗಿದೆ. ಹೈ ಎಂ ಎಸ್ ಜಿ ಅವರೇ, ಹೈ ಮಹೇಂದ್ರ ಅವರೇ, ಹೈ ಸೂರಜ್ ಅವರೇ, ಹೈ ಸೋಮು ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ. ಸಂಶೋಧನಾ ಕೇಂದ್ರಗಳನ್ನು ಅವುಗಳ ಪ್ರಧಾನ ಕಚೇರಿಗಳ ಜೊತೆ ಹೊಂದಿಸಿ ಬರೆಯಿರಿ. ಸೊ ಇಲ್ಲಿ ಸಂಶೋಧನಾ ಕೇಂದ್ರಗಳನ್ನ ಪಟ್ಟಿ ಒಂದರಲ್ಲಿ ಕೊಡಲಾಗಿದೆ ಮತ್ತೆ ಅವುಗಳ ಕಚೇರಿಯನ್ನ ಪಟ್ಟಿ ಎರಡರಲ್ಲಿ ಕೊಡಲಾಗಿದೆ. ಸೊ ಮೊದಲನೇದು ಭಾರತೀಯ ವಿಜ್ಞಾನ ಸಂಸ್ಥೆ, ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ, ಬಾಬಾ ಅಣು ಸಂಶೋಧನಾ ಸಂಸ್ಥೆ, ಭಾರತೀಯ ವಾಕ್ ಮತ್ತು ಶ್ರವಣ ಸಂಸ್ಥೆ. ಸೊ ಸರಿಯಾಗಿ ಹೊಂದಾಣಿಕೆ ಮಾಡಿ ಯಾವುದು ಸರಿಯಾಗಿದೆ ಅಂತ ಹೇಳಿ. ಓಕೆ. ಹಾಯ್ ಶಂಕರ್ ಅವರೇ, ಹಾಯ್ ಶಿಲ್ಪಾ ಅವರೇ, ಹಾಯ್ ಅಮೃತ ಅವರೇ, ಹಾಯ್ ಮಾಲಪ್ಪ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಆದರ್ಶ್ ಅವರೇ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಹಾಯ್ ಸಾಗರ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಆಪ್ಷನ್ ಟು ಸರಿಯಾದ ಉತ್ತರ. ಹಾಯ್ ಸಚಿನ್ ಅವರೇ. ಸೊ ಭಾರತೀಯ ವಿಜ್ಞಾನ ಸಂಸ್ಥೆ ಇರುವುದು ಬೆಂಗಳೂರಿನಲ್ಲಿ, ಅದೇ ರೀತಿಯಾಗಿ ಈ ಒಂದು ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಇರುವುದು ನವದೆಹಲಿಯಲ್ಲಿ, ಮತ್ತೆ ಬಾಬಾ ಅಣು ಸಂಶೋಧನಾ ಸಂಸ್ಥೆ ಇರುವುದು ಮುಂಬೈನಲ್ಲಿ, ಭಾರತೀಯ ವಾಕ್ ಮತ್ತು ಶ್ರವಣ ಸಂಸ್ಥೆ ಇರುವುದು ಅದು ಮೈಸೂರಿನಲ್ಲಿ. ಓಕೆ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ಉಬ್ಬರವಿಳಿತ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರು? ಎಮ್ಯಾನುವಲ್ ಕಾಂಟ್ ಮತ್ತೆ ಹೋಯಲ್, ಎಚ್ ಎನ್ ರೆಸೆಲ್ ಮತ್ತೆ ಲಿಟ್ಲಿಟನ್, ಅಲ್ಫಾವನ್ ಮತ್ತೆ ಹೆರಾಲ್ಡ್ ಜೆಫ್ರಿ, ಹೆರಾಲ್ಡ್ ಜೆಫ್ರಿ ಮತ್ತು ಜೇಮ್ಸ್. ಹಾಯ್ ಬಸವರಾಜ್ ಅವರೇ, ಹಾಯ್ ಅಜರುದ್ದೀನ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಸೊ ಈ ಕೆಳಗಿನವರಲ್ಲಿ ಉಬ್ಬರವಿಳಿತ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರು? ಎಮ್ಯಾನುವಲ್ ಕಾಂಟ್ ಮತ್ತು ಹೋಯಲ್, ಎಚ್ ಎನ್ ರೆಸೆಲ್ ಮತ್ತು ಲಿಟ್ಲಿಟನ್, ಅಲ್ಫಾವನ್ ಮತ್ತು ಹೆರಾಲ್ಡ್ ಜೆಫ್ರಿ, ಹೆರಾಲ್ಡ್ ಜೆಫ್ರಿ ಮತ್ತೆ ಜೇಮ್ಸ್. ಓಕೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಹೆರಾಲ್ಡ್ ಜೆಫ್ರಿ ಮತ್ತೆ ಜೇಮ್ಸ್. ಹೆರಾಲ್ಡ್ ಜೆಫ್ರಿ ಮತ್ತೆ ಜೇಮ್ಸ್ ಉಬ್ಬರವಿಳಿತ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು. ಓಕೆ. ಈ ಕೆಳಗಿನವುಗಳಲ್ಲಿ ಪ್ರಪಂಚದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು? ಉಪ್ಪು ನೀರಿನ ಸರೋವರ ಯಾವುದು? ಸುಪೀರಿಯರ್ ಸರೋವರ, ಕ್ಯಾಸ್ಪಿಯನ್ ಸರೋವರ, ವಿಕ್ಟೋರಿಯಾ ಸರೋವರ ಮತ್ತೆ ಮಾನಸ ಸರೋವರ. ಓಕೆ. ಸೊ ಆದರ್ಶ್, ಅಜರುದ್ದೀನ್, ಅನಿತಾ, ಎಂ ಎಸ್ ಜೆ, ನಾಲ್ಕು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರ. ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಕ್ಯಾಸ್ಪಿಯನ್ ಸರೋವರ ಸರಿಯಾದ ಉತ್ತರ. ಓಕೆ. ಈ ಕೆಳಗಿನವುಗಳಲ್ಲಿ ಮರಳು ಶಿಲೆಯ ರೂಪಾಂತರ ಶಿಲೆ ಯಾವುದು? ಬೆಸಾಲ್ಟ್ ಶಿಲೆ, ನೀಸ್ ಶಿಲೆ, ಕ್ವಾರ್ಟ್ಸ್ ಮತ್ತೆ ಸ್ಫಟಿಕ ಶಿಲೆ. ಈ ಕೆಳಗಿನವುಗಳಲ್ಲಿ ಮರಳು ಶಿಲೆಯ ರೂಪಾಂತರ ಶಿಲೆ ಯಾವುದು? ಓಕೆ. ಸೊ ಸರಿಯಾದ ಉತ್ತರ ಸ್ಫಟಿಕ ಶಿಲೆ. ಆಪ್ಷನ್ ಡಿ ಸ್ಫಟಿಕ ಶಿಲೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಆರ್ಟಿಸಿಯನ್ ಬಾವಿಗಳನ್ನ ಹೊಂದಿರುವ ದೇಶ ಯಾವುದು? ಆರ್ಟಿಸಿಯನ್ ಬಾವಿಗಳನ್ನ ಹೊಂದಿರುವ ದೇಶ ಯಾವುದು? ಆಸ್ಟ್ರೇಲಿಯಾ, ಅಮೆರಿಕ, ಕೀನ್ಯಾ ಮತ್ತೆ ಪೋಲೆಂಡ್. ಹಾಯ್ ಕುಮಾರ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಪ್ರಪಂಚದಲ್ಲಿ ಅತಿ ಹೆಚ್ಚು ಆರ್ಟಿಸಿಯನ್ ಬಾವಿಗಳನ್ನ ಹೊಂದಿರುವ ದೇಶ ಯಾವುದು? ಅಂದ್ರೆ ಹೆಚ್ಚಿನ ಪ್ರೆಷರ್ ಅಂಡರ್ ಅಲ್ಲಿ, ಸೊ ವಾಟರ್ ಅನ್ನ ಹೆಚ್ಚಿನ ಪ್ರೆಷರ್ ಅಂಡರ್ ಅಲ್ಲಿ ನೀಡುವಂತಹ ಬಾವಿಗಳನ್ನ ಹೊಂದಿರುವ ದೇಶ ಯಾವುದು? ಓಕೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಆದರ್ಶ್ ಅವರೇ ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಓಕೆ. ಸೊ ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಮೈಸೂರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದವರು ಯಾರು? ನಾಗನಗೌಡ, ವೆಂಕಟಸ್ವಾಮಿ, ಎಲ್ ಜಿ ಹಾವನೂರು, ಚಿನ್ನಪ್ಪ ರೆಡ್ಡಿ. ಈ ಕೆಳಗಿನವರಲ್ಲಿ ಮೈಸೂರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದವರು ಯಾರು? ನಾಗನಗೌಡ, ವೆಂಕಟಸ್ವಾಮಿ, ಎಲ್ ಜಿ ಹಾವನೂರು, ಚನ್ನಪ್ಪ ರೆಡ್ಡಿ. ಓಕೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನಾಗನಗೌಡ. ಆಪ್ಷನ್ ಒಂದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ಭಾರತದ ರಾಷ್ಟ್ರಪತಿಯಿಂದ ನೇಮಕಗೊಳ್ಳದಿರುವವರು
ನೇಮಕಗೊಳ್ಳದಿರುವವರು ಯಾರು? ರಾಯಭಾರಿಗಳು, ಲೋಕಸಭಾ ಸ್ಪೀಕರ್, ಚುನಾವಣಾ ಆಯುಕ್ತರು, ರಾಜ್ಯದ ರಾಜ್ಯಪಾಲರು. ಓಕೆ, ಸೊ ಹಾಯ್ ವಿನೋದ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಸೊ ರಾಷ್ಟ್ರಪತಿಯಿಂದ ನೇಮಕಗೊಳ್ಳದವರು, ಸರಿಯಾದ ಉತ್ತರ MSJ ಮತ್ತು ಆದರ್ಶ್ ಅವರೇ, ಲೋಕಸಭಾ ಸ್ಪೀಕರ್. ಓಕೆ, ಚುನಾವಣಾ ಅಕ್ರಮಗಳ ಕಾರಣದಿಂದ ನಡೆಯುವ ಚುನಾವಣೆಯೇ ಯಾವುದು? ಉಪಚುನಾವಣೆ, ಮರು ಚುನಾವಣೆ, ಮಧ್ಯಂತರ ಚುನಾವಣೆ, ಸಾರ್ವತ್ರಿಕ ಚುನಾವಣೆ. ಹಾಯ್ ರಾಮಕೃಷ್ಣ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸೊ ಅನಿತಾ, ಆದರ್ಶ್ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಮಧ್ಯಂತರ ಚುನಾವಣೆ, ಚುನಾವಣಾ ಅಕ್ರಮಗಳ ಕಾರಣದಿಂದ ನಡೆಯುವ ಚುನಾವಣೆಯೇ ಮಧ್ಯಂತರ ಚುನಾವಣೆ, ಇವಾಗ ಕರ್ನಾಟಕದಲ್ಲಿ ನಡೀತಾ ಇರೋದು. ಓಕೆ, ಸೊ ತೋನ್ಸೆಪಾರ್ ಎನ್ನುವುದು ಏನಾಗಿದೆ? ತೋನ್ಸೆಪಾರ್ ಎನ್ನುವುದು ಏನಾಗಿದೆ? ಪ್ರಸ್ಥಭೂಮಿ, ದ್ವೀಪ, ಪರ್ಯಾಯ ದ್ವೀಪ, ಮುಖಜ ಭೂಮಿ. ಓಕೆ, ಸೊ ಸರಿಯಾದ ಉತ್ತರವನ್ನ ಆದರ್ಶ್, ಅಜರುದ್ದೀನ್ ಮತ್ತೆ MSJ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ತೋನ್ಸೆಪಾರ್ ಎನ್ನುವುದು ಒಂದು ದ್ವೀಪ, ಐಲ್ಯಾಂಡ್ ಆಗಿದೆ. ಓಕೆ, ನೆನಪಿನ ದೋಣಿಯಲ್ಲಿ ಎಂಬುದು ಈ ಕೆಳಗಿನ ಯಾವ ಸಾಹಿತಿಯ ಆತ್ಮಕಥೆಯಾಗಿದೆ? ವಿಕ್ರು ಗೋಕಾಕ್, ಮತ್ತೆ ಬಿವಿ ಕಾರಂತ್, ಯು ಆರ್ ಅನಂತಮೂರ್ತಿ ಮತ್ತೆ ಕುವೆಂಪು. ಹಾಯ್ ಚನ್ನಬಸಪ್ಪ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ನೆನಪಿನ ದೋಣಿಯಲ್ಲಿ ಎಂಬುದು ಈ ಕೆಳಗಿನ ಯಾವ ಸಾಹಿತಿಯ ಆತ್ಮಕಥೆಯಾಗಿದೆ? ವಿಕ್ರು ಗೋಕಾಕ್, ಬಿವಿ ಕಾರಂತ್, ಯು ಆರ್ ಅನಂತಮೂರ್ತಿ, ಕುವೆಂಪು. ಹಾಯ್ ಶರಣು ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸೊ ನೆನಪಿನ ದೋಣಿಯಲ್ಲಿ ಸರಿಯಾದ ಉತ್ತರ ಕುವೆಂಪು ಅವರದ್ದು. ಓಕೆ, ಸೊ ಉತ್ತರ ಪ್ರದೇಶದ ಈ ಕೆಳಗಿನ ಯಾವ ಸ್ಥಳವನ್ನು ಅಯೋಧ್ಯ ಎಂದು ಮರುನಾಮಕರಣ ಮಾಡಲಾಗಿದೆ? ಅಲಹಾಬಾದ್, ಫೈಜಾಬಾದ್, ಫರೀದಾಬಾದ್, ಬರೇಲಿ. ಓಕೆ, ಸೊ ಸರಿಯಾದ ಉತ್ತರವನ್ನ ಅಜರುದ್ದೀನ್, MSJ ಮತ್ತೆ ಆದರ್ಶ್ ಅವರು ಕೊಟ್ಟಿದ್ದೀರಾ. ಉತ್ತರ ಪ್ರದೇಶದ ಈ ಕೆಳಗಿನ ಯಾವ ಸ್ಥಳವನ್ನು ಅಯೋಧ್ಯೆ ಎಂದು ಮರುನಾಮಕರಣ ಮಾಡಲಾಗಿದೆ? ಸರಿಯಾದ ಉತ್ತರ ಫೈಜಾಬಾದ್. ಸೊ LED ಬಲ್ಬ್ಗಳು ಸಾಮಾನ್ಯ ಬಲ್ಬ್ಗಳಿಗಿಂತ ಹೆಚ್ಚಿನ ಪ್ರಾಶಸ್ತ್ಯವನ್ನ ಪಡೆಯುತ್ತಿದೆ, ಏಕೆಂದರೆ ಅದು ಡ್ಯಾಶ್ ಅನ್ನು ನೀಡುತ್ತದೆ. ಹೆಚ್ಚು ಬೆಳಕು ಮತ್ತು ಹೆಚ್ಚು ಶಾಖ, ಕಡಿಮೆ ಬೆಳಕು ಮತ್ತು ಕಡಿಮೆ ಶಾಖ, ಕಡಿಮೆ ಬೆಳಕು ಮತ್ತು ಹೆಚ್ಚು ಶಾಖ, ಹೆಚ್ಚು ಬೆಳಕು ಮತ್ತೆ ಕಡಿಮೆ ಶಾಖ. ಓಕೆ, ಆದರ್ಶ್, ಅಜರುದ್ದೀನ್, ಅನಿತಾ, ಮೂರು ಜನ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. LED ಬಲ್ಬ್ಗಳನ್ನ ಯಾಕೆ ಬಳಸಲಾಗುತ್ತೆ ಅಂದ್ರೆ ಹೆಚ್ಚು ಬೆಳಕು ಕಡಿಮೆ ಶಾಖವನ್ನ ನೀಡೋದ್ರಿಂದ. ಹಾಯ್ ಲಕ್ಷ್ಮಣ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಥರ್ಮೋಮೀಟರ್ ನಲ್ಲಿ ಪಾದರಸವನ್ನ ಬಳಸುತ್ತಾರೆ, ಕಾರಣವೇನೆಂದ್ರೆ ಅದು ಏಕಮಾತ್ರ ದ್ರವ ಲೋಹವಾಗಿದೆ, ಅದು ಗಾಜಿಗೆ ಅಂಟಿಕೊಳ್ಳುವುದಿಲ್ಲ ಮತ್ತು ಶಾಖದ ಒಳ್ಳೆಯ ವಾಹಕವಾಗಿದೆ. ಅದರ ಉಷ್ಣ ವಿಸ್ತರಣಾ ಸಹಕರ್ತೃವು ಗಾಜಿನಲ್ಲಿರುವಷ್ಟೇ ಇರುತ್ತದೆ. ಉಷ್ಣತೆ ಮತ್ತು ವಿದ್ಯುತ್ತಿನ ದೃಷ್ಟಿಯಿಂದ ಸಂವೇದನಾಶೀಲ ಅಲ್ಲ. ಓಕೆ, ಸೊ ಸರಿಯಾದ ಉತ್ತರ ಅದರ ಉಷ್ಣ ವಿಸ್ತರಣ ಸಹಕತ್ರವು ಗಾಜಿನಲ್ಲಿರುವಷ್ಟೇ ಇರುತ್ತದೆ. ಓಕೆ, ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಸೊ ಮುಂದಿನ ಪ್ರಶ್ನೆ, ಇಸ್ತ್ರಿ ಪೆಟ್ಟಿಗೆಯಂತಹ ವಿದ್ಯುತ್ ಪರಿಕರಗಳಲ್ಲಿ ಅಭ್ರಕ ಅಥವಾ ಮೈಕಾವನ್ನು ಬಳಸುತ್ತಾರೆ, ಕಾರಣವೇನೆಂದರೆ ಶಾಖದ ಉತ್ತಮ ವಾಹಕವಾಗಿದೆ ಆದರೆ ವಿದ್ಯುತ್ ಶಕ್ತಿಯ ಕೆಟ್ಟ ವಾಹಕವಾಗಿದೆ, ಶಾಖದ ಕೆಟ್ಟ ವಾಹಕವಾಗಿದೆ ಆದರೆ ವಿದ್ಯುತ್ ಶಕ್ತಿಯ ಉತ್ತಮ ವಾಹಕವಾಗಿದೆ, ವಿದ್ಯುತ್ ಶಕ್ತಿಯ ಹಾಗೂ ಶಾಖದ ಉತ್ತಮ ವಾಹಕವಾಗಿದೆ ಮತ್ತೆ ವಿದ್ಯುತ್ ಶಕ್ತಿ ಹಾಗೂ ಶಾಖದ ಕೆಟ್ಟ ವಾಹಕವಾಗಿದೆ. ಹಾಗಾದ್ರೆ ಇಸ್ತ್ರಿ ಪೆಟ್ಟಿಗೆ ಅಂತಹ ವಿದ್ಯುತ್ ಪರಿಕರಗಳಲ್ಲಿ ಅಭ್ರಕವನ್ನು ಬಳಸುತ್ತಾರೆ, ಕಾರಣವೇನೆಂದರೆ? ಹಾಯ್ ಶಶಿ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸೊ ಸರಿಯಾದ ಉತ್ತರವನ್ನ ಅಜರುದ್ದೀನ್ ಅವರು ಕೊಟ್ಟಿದ್ದೀರಾ. ಸರಿಯಾದ ಉತ್ತರ ಶಾಖದ ಉತ್ತಮ ವಾಹಕವಾಗಿದೆ ಆದರೆ ವಿದ್ಯುತ್ ಶಕ್ತಿಯ ಕೆಟ್ಟ ವಾಹಕವಾಗಿದೆ. ಹಾಯ್ ಹರೀಶ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಸೊ ಕೆಳಗೆ ಕೊಟ್ಟಿರುವ ಜೋಡಿಗಳಲ್ಲಿ ಯಾವುದು ಸರಿಯಾಗಿಲ್ಲ? ಮಲೇರಿಯಾ, ಟ್ಯಾನಿಯಾ ಸೋಲಿಯಂ, ನ್ಯೂಮೋನಿಯಾ, ಡಿಪ್ಲೋಕೋಕಸ್ ನ್ಯೂಮೋನಿಯಾ, ಚಿಕನ್ ಫಾಕ್ಸ್, ವ್ಯಾರಿಶಿಲ್ಲಾ ವೈರಸ್, ಅಥ್ಲೆಟಿನ್ ಫುಡ್, ಟ್ರೈಕೋಫೆಟಾನ್ ಅಂತ ಇದೆ. ಸೊ ನಿಮ್ಮ ಆನ್ಸರ್ ಅನ್ನ ಹೇಳ್ಬೋದು, ಯಾವುದು ತಪ್ಪಾಗಿದೆ ಅಂತ.
ಓಕೆ, ಸೊ ಸರಿಯಾದ ಉತ್ತರ ಆಪ್ಷನ್ ಒಂದು ಸರಿಯಾದ ಉತ್ತರ. ಸೊ ಮಲೇರಿಯಾ ಯಾವುದ್ರಿಂದ ಬರುತ್ತೆ? ಸೊ ಮಲೇರಿಯಾ ಮಲೇರಿಯಾ ಓಕೆ, ಅನಾಫಿಲಿಸ್ ಸೊಳ್ಳೆಯಿಂದ ಬರುತ್ತೆ. ಸೊ ಅನಾಫಿಲಿಸ್ ಸೊಳ್ಳೆಯಿಂದ ಬರುತ್ತೆ ಮಲೇರಿಯಾ. ಸೊ ಅದಕ್ಕೋಸ್ಕರ ಇದು ತಪ್ಪಾಗಿದೆ. ಯಾವ ಜೋಡಿ ಸರಿಯಾಗಿಲ್ಲ? ಆಪ್ಷನ್ ಒಂದು ಸರಿಯಾಗಿಲ್ಲ. ಹಾಯ್ ಪವನ್ ಕುಮಾರ್ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಛಾಯಾಚಿತ್ರ ತಂತ್ರಜ್ಞಾನದಲ್ಲಿ ಈ ಕೆಳಗಿನ ಯಾವ ರಾಸಾಯನಿಕವನ್ನು ಉಪಯೋಗಿಸುತ್ತಾರೆ? ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಕ್ಲೋರೈಡ್, ಸಿಲ್ವರ್ ಬ್ರೋಮೈಡ್ ಮತ್ತೆ ಪೊಟ್ಯಾಸಿಯಂ ಕ್ಲೋರೈಡ್ ಅಂತ ಇದೆ. ಸೊ ಯಾವುದನ್ನ ಛಾಯಾಚಿತ್ರ ತಂತ್ರಜ್ಞಾನದಲ್ಲಿ ಬಳಸುವಂತಹ ರಾಸಾಯನಿಕ? ಛಾಯಾಚಿತ್ರ ತಂತ್ರಜ್ಞಾನದಲ್ಲಿ ಈ ಕೆಳಗಿನ ಯಾವ ರಾಸಾಯನಿಕವನ್ನ ಉಪಯೋಗಿಸುತ್ತಾರೆ? ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಕ್ಲೋರೈಡ್, ಸಿಲ್ವರ್ ಬ್ರೋಮೈಡ್, ಪೊಟ್ಯಾಸಿಯಂ ಕ್ಲೋರೈಡ್. ಓಕೆ, ಸೊ ಅಜರುದ್ದೀನ್ ಅವರೇ ಸರಿಯಾದ ಉತ್ತರ, ಸಿಲ್ವರ್ ಬ್ರೋಮೈಡ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕೆಳಗಿನವುಗಳನ್ನ ಹೊಂದಿಸಿ ಪಟ್ಟಿ ಒಂದರಲ್ಲಿ ಕ್ರಾಂತಿ ಇದೆ, ಪಟ್ಟಿ ಎರಡರಲ್ಲಿ ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಇದೆ. ಸೊ ಪಟ್ಟಿ ಒಂದು ಹಸಿರು ಕ್ರಾಂತಿ, ನೀಲಿ ಕ್ರಾಂತಿ, ಶ್ವೇತ ಕ್ರಾಂತಿ, ಹಳದಿ ಕ್ರಾಂತಿ. ಪಟ್ಟಿ ಎರಡು ಆಪರೇಷನ್ ಫ್ಲಡ್, ಖಾದ್ಯ ತೈಲ ಉತ್ಪಾದನೆ, ಮತ್ಸ್ಯ ಉತ್ಪಾದನೆ, ಆಹಾರೋತ್ಪಾದನೆ. ಸೊ ಸರಿಯಾದ ಒಂದು ಸಂಕೇತ ಇಲ್ಲಿದೆ, ಇದನ್ನ ನೋಡಿ ಹೇಳ್ಬಹುದು. ಓಕೆ, ಹಾಯ್ ಶಿವಾಜಿ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಸೊ ಸರಿಯಾದ ಉತ್ತರ ಆದರ್ಶ್ ಅವರು ಕೊಟ್ಟಿದ್ದೀರಾ. ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ. ಹಸಿರು ಕ್ರಾಂತಿ ಆಹಾರೋತ್ಪಾದನೆ ಆಗಿದೆ. ನೀಲಿ ಕ್ರಾಂತಿ ಇದೆ ಅಲ್ಲ, ಅದು ಮತ್ಸ್ಯ ಉತ್ಪಾದನೆ. ಶ್ವೇತ ಕ್ರಾಂತಿ ಇದು ಪ್ರಮುಖವಾಗಿ ಆಪರೇಷನ್ ಫ್ಲಡ್ ಆಗಿದೆ. ಹಳದಿ ಕ್ರಾಂತಿ ಖಾದ್ಯ ತೈಲ ಉತ್ಪಾದನೆ. ಓಕೆ, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯು ಭಾರತದ ಕೈಗಾರಿಕಾ ಹೃದಯ ಎಂದು ಕರೆಯಲು ಕಾರಣವೇನು? ಇದು ಸಂಚಾರ ವ್ಯವಸ್ಥೆಯ ಕೇಂದ್ರವಾಗಿದೆ. ಇಲ್ಲಿ ನಿಪುಣತೆ ಪಡೆದ ಕಾರ್ಮಿಕರು ಲಭ್ಯವಿದ್ದಾರೆ. ಇದು ಕಲ್ಲಿದ್ದಲಿನ ಭಾರಿ ಸಂಚಯನವನ್ನ ಹೊಂದಿದೆ. ಇಲ್ಲಿ ಕಬ್ಬಿಣದ ಅದಿರಿನ ನಿಕ್ಷೇಪ ಅಡಗಿದೆ. ಹಾಗಾದ್ರೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನ ಭಾರತದ ಕೈಗಾರಿಕಾ ಹೃದಯ ಅಂತ ಯಾಕೆ ಕರೆಯಲಾಗುತ್ತೆ? ಓಕೆ, ಸೊ ಅಜರುದ್ದೀನ್ ಅವರೇ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸೊ ಇಲ್ಲಿ ಕಲ್ಲಿದ್ದಲಿನ ಭಾರಿ ಸಂಚಯನವನ್ನ ಹೊಂದಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ಮುಂದಿನ ಪ್ರಶ್ನೆ, ಉಷ್ಣವಲಯದ ಚಂಡಮಾರುತಗಳಿಂದ ಮತ್ತೆ ಮತ್ತೆ ನಷ್ಟಗೊಳಗಾಗುತ್ತಿರುವ ಪ್ರದೇಶ ಯಾವುದು? ಗುಜರಾತ್ನ ತೀರ ಪ್ರದೇಶ, ಕೊಂಕಣ ತೀರ ಪ್ರದೇಶ, ಕೋರಮಂಡಲ ತೀರ ಪ್ರದೇಶ, ಮಲ್ಬಾರ್ ತೀರ ಪ್ರದೇಶ. ಓಕೆ, ಸೊ ಆದರ್ಶ್ ಮತ್ತೆ ಅಜರುದ್ದೀನ್ ಇಬ್ರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಕೋರಮಂಡಲ ತೀರ ಪ್ರದೇಶ ಸರಿಯಾದ ಉತ್ತರ. ಓಕೆ, ಹುಲಿ ಸಂರಕ್ಷಣಾ ಕಾರ್ಯಕ್ರಮದಿಂದ ಹೊರತುಪಡಿಸಲಾದ ಕರ್ನಾಟಕದ ವನ್ಯಜೀವಿ ಧಾಮ ಯಾವುದು? ಬಂಡೀಪುರ್ ರಾಷ್ಟ್ರೀಯ ಉದ್ಯಾನವನ, ಔಂಶಿ ನ್ಯಾಷನಲ್ ಪಾರ್ಕ್, ನಾಗರಹೊಳೆ ವನ್ಯಜೀವಿ ಧಾಮ, ಭದ್ರಾ ವನ್ಯಜೀವಿ ಧಾಮ. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಆದರ್ಶ್ ಅವರು ಕೊಟ್ಟಿದ್ದೀರಾ. ಭದ್ರಾ ವನ್ಯಜೀವಿ ಧಾಮ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ ಅದೇ ಕಂಟಿನ್ಯೂ ಆಗಿದೆ. ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರವೆಂದು ಕರ್ನಾಟಕದ ಯಾವ ಜಲಾಶಯಕ್ಕೆ ಹೆಸರಿಸಲಾಗಿದೆ? ಕೃಷ್ಣರಾಜ ಸಾಗರ, ಹಾರಂಗಿ, ತುಂಗಭದ್ರಾ, ಆಲ್ಮಟ್ಟಿ. ಓಕೆ, ಅಜರುದ್ದೀನ್ ಆದರ್ಶ್ ಇಬ್ರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಕರ್ನಾಟಕದ ಆಲ್ಮಟ್ಟಿ ಜಲಾಶಯಕ್ಕೆ ಹೆಸರಿಸಲಾಗಿದೆ. ಡೋಲೋಮೈಟ್ ಎನ್ನುವುದು ಏನಾಗಿದೆ? ರೂಪಾಂತರ ಶಿಲೆಯಾಗಿದೆ, ಅಗ್ನಿ ಶಿಲೆಯಾಗಿದೆ, ಜಲಜ ಶಿಲೆಯಾಗಿದೆ, ಮೇಲಿನ ಯಾವುದು ಅಲ್ಲ. ಡೋಲೋಮೈಟ್ ಎನ್ನುವುದು ರೂಪಾಂತರ ಶಿಲೆಯಾಗಿದೆ, ಅಗ್ನಿ ಶಿಲೆಯಾಗಿದೆ, ಜಲಜ ಶಿಲೆಯಾಗಿದೆ, ಮೇಲಿನ ಯಾವುದು ಅಲ್ಲ. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಜಲಜ ಶಿಲೆಯಾಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಿಕೆ ಆಗಿಲ್ಲ?
ಕೊಯ್ನಾ ಯೋಜನೆ ಮಹಾರಾಷ್ಟ್ರ, ಶಬರಿಗಿರಿ ಯೋಜನೆ ತಮಿಳ್ನಾಡು, ಶರಾವತಿ ಯೋಜನೆ ಕರ್ನಾಟಕ, ಬಲಿಮೇಳ ಯೋಜನೆ ಒಡಿಶಾ. ಓಕೆ, ಸೊ ಇದರಲ್ಲಿ ಸರಿಯಾಗಿ ಹೊಂದಿಕೆ ಆಗದೆ ಇರೋದು, ಸೊ ಸರಿಯಾದ ಉತ್ತರ ಅಜರುದ್ದೀನ್ ಅವರು ಕೊಟ್ಟಿದ್ದೀರಾ. ಸೊ ಶಬರಿಗಿರಿ ಯೋಜನೆ ತಮಿಳ್ನಾಡು, ಯಾಕಂದ್ರೆ ಶಬರಿಗಿರಿ ಯೋಜನೆ ಅದು ಕೇರಳ, ಸೊ ಕೇರಳದ ಒಂದು ಯೋಜನೆ ಆಗಿದೆ. ಸೊ ಹೈಡ್ರೋ ಎಲೆಕ್ಟ್ರಿಕ್ ಯೋಜನೆ ಆಗಿದೆ ಕೇರಳ ರಾಜ್ಯದ್ದು, ಪಂಬಾ ರಿವರ್ಗೆ ಮಾಡಿದಂತಹ ಯೋಜನೆ, ಅದಕ್ಕೋಸ್ಕರ ಈ ಒಂದು ಹೊಂದಾಣಿಕೆ ತಪ್ಪಾಗಿದೆ. ಪಂಬಾ ರಿವರ್ಗೆ ಹೈಡ್ರೋ ಎಲೆಕ್ಟ್ರಿಕ್ ಯೋಜನೆ ಆಗಿದೆ ಶಬರಿಗಿರಿ ಯೋಜನೆ ಅನ್ನೋದು. ಓಕೆ, ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯಲಾಗಿದೆ ಹಾಗೂ ಯಾರಿಂದ ಇದು ನಿರ್ಮಾಣಗೊಂಡಿತು? ಚನ್ನಕೇಶವ ಗುಡಿ, ಬೇಲೂರು ವಿಷ್ಣುವರ್ಧನ, ಹೊಯ್ಸಳೇಶ್ವರ ಗುಡಿ ಹಳೆಬೀಡು, ಮೂರನೇ ಬಲ್ಲಾಳ, ಮಹಾದೇವ ಗುಡಿ ಇಟಗಿ, ಆರನೇ ವಿಕ್ರಮಾದಿತ್ಯ ದಳಪತಿ, ಕೈಲಾಸನಾಥ ಗುಡಿ ಎಲ್ಲೋರ, ಒಂದನೆಯ ಕೃಷ್ಣ. ಓಕೆ, ಸೊ ಸರಿಯಾದ ಉತ್ತರ ಅಜರುದ್ದೀನ್ ಅವರು ಕೊಟ್ಟಿದ್ದೀರಾ. ಸೊ ಸರಿಯಾದ ಉತ್ತರ ಮಹಾದೇವ ಗುಡಿ ಇಟಗಿ, ಆರನೇ ವಿಕ್ರಮಾದಿತ್ಯನ ದಳಪತಿ, ಸರಿಯಾದ ಉತ್ತರ. ಓಕೆ, ಬೇಲೂರಿನ ಚನ್ನಕೇಶವ ಗುಡಿಯ ನಿರ್ಮಾಣ ಕಾರ್ಯವನ್ನ ಪೂರ್ಣಗೊಳಿಸಿದ ಶಿಲ್ಪಿಗಳು ಯಾರು? ದಾಸೋಜ ಹಾಗೂ ಅವನ ಮಗ ಚಾವಣ, ಜಕಣಾಚಾರಿ ಮತ್ತು ಅವನ ಮಗ ಡಕಣಾಚಾರಿ, ದಾಸೋಜ ಹಾಗೂ ಮಲ್ಲಿಯಣ್ಣ, ಚಾವಣ ಹಾಗೂ ರೇವೋಜ. ಇಲ್ಲಿ ಸಂಕೇತ ಇದೆ, ಇಲ್ಲಿ ಸಂಕೇತ ಇದೆ, ಈ ಸಂಕೇತ ನೋಡಿ ಹೇಳಿ. ಹಾಯ್ ಆರೋಗ್ಯ ಅವರೇ, ವೆಲ್ಕಮ್ ಟು ದ ಕ್ಲಾಸ್. ಇಲ್ಲಿ ಸಂಕೇತ ನೋಡಿ ನಿಮ್ಮ ಆನ್ಸರ್ ಅನ್ನ ಹೇಳಿ. ಓಕೆ ಓಕೆ, ಸೊ ಅಜರುದ್ದೀನ್, ಅನಿತಾ, ಆದರ್ಶ್ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸೊ ಸರಿಯಾದ ಉತ್ತರ ಒಂದು ಮತ್ತೆ ಎರಡು, ದಾಸೋಜ ಹಾಗೂ ಅವನ ಮಗ ಚಾವಣ, ಜಕಣಾಚಾರಿ ಮತ್ತು ಅವನ ಮಗ ಡಕಣಾಚಾರಿ ಬೇಲೂರಿನ ಚನ್ನಕೇಶವ ಗುಡಿಯ ನಿರ್ಮಾಣ ಕಾರ್ಯವನ್ನ ಪೂರ್ಣಗೊಳಿಸಿದ ಶಿಲ್ಪಿಗಳು. ಚಾಲ್ಸೂಡ್ ಸಮಿತಿಯನ್ನ ರಚಿಸಿದ ಉದ್ದೇಶವೇನು? ಶೈಕ್ಷಣಿಕ ರಂಗದಲ್ಲಿ ಸುಧಾರಣೆ ತರಲು, ಆಡಳಿತ ರಂಗದಲ್ಲಿ ಸುಧಾರಣೆ ತರಲು, ಸಾಮಾಜಿಕ ರಂಗದಲ್ಲಿ ಸುಧಾರಣೆ ತರಲು, ನ್ಯಾಯಾಂಗದಲ್ಲಿ ಸುಧಾರಣೆಯನ್ನ ತರಲು. ಓಕೆ, ಸೊ ಆದರ್ಶ್ ಮತ್ತೆ ಅಜರುದ್ದೀನ್ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಶೈಕ್ಷಣಿಕ ರಂಗದಲ್ಲಿ ಸುಧಾರಣೆಯನ್ನ ತರಲಿಕ್ಕೋಸ್ಕರ ಚಾಲ್ಸೂಡ್ ಸಮಿತಿಯನ್ನ ರಚನೆ ಮಾಡಲಾಯ್ತು. ಓಕೆ, ಅಲಿಗರ್ ಚಳುವಳಿಯನ್ನ ಆರಂಭಿಸಿದವರು ಯಾರು? ಖಾನ್ ಅಬ್ದುಲ್ ಕಫರ್ ಖಾನ್, ಸರ್ ಸೈಯದ್ ಅಹಮದ್ ಖಾನ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಮಹಮ್ಮದ್ ಅಲಿ ಜಿನ್ನಾ. ಓಕೆ, ಈ ಒಂದು ಪ್ರಶ್ನೆಗೆ ಅಲಿಗರ್ ಚಳುವಳಿಯನ್ನ ಆರಂಭಿಸಿದವರು ಅಜರುದ್ದೀನ್ ಅವರೇ ಸರಿಯಾದ ಉತ್ತರ, ಸರ್ ಸೈಯದ್ ಅಹಮದ್ ಖಾನ್. ಓಕೆ, ಮುಂದಿನ ಪ್ರಶ್ನೆ ಅದೇ ಕಂಠಿಣವಾಗಿದೆ, ಇದೊಂದು ನೋಡಿ. ಪಂಡಿತ್ ಮದನ್ ಮೋಹನ್ ಮಾಳವೀಯ ಸ್ಥಾಪಿಸಿದ ಬನಾರಸ್ಸಿನ ಹಿಂದೂ ವಿಶ್ವವಿದ್ಯಾಲಯಕ್ಕೆ ಕರ್ನಾಟಕದಿಂದ ಆಯ್ಕೆಯಾದ ಪ್ರಥಮ ಕುಲಪತಿಗಳು ಯಾರು? ಚಿಕ್ಕದೇವರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರು, ಶ್ರೀ ಜಯಚಾಮರಾಜೇಂದ್ರ ಒಡೆಯರು, ಮುಮ್ಮಡಿ ಕೃಷ್ಣರಾಜ ಒಡೆಯರು. ಓಕೆ, ಸೊ ಆದರ್ಶ್, ಅಜರುದ್ದೀನ್, ಅನಿತಾ ಮೂರು ಜನ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ನಾಲ್ವಡಿ ಕೃಷ್ಣರಾಜ ರಾಜೇಂದ್ರ ಒಡೆಯರು ಸರಿಯಾದ ಉತ್ತರ. ಓಕೆ, ಮತ್ತೆ ಅದೇ ಕಂಟಿನ್ಯೂ ಆಯ್ತಾ? ಓಕೆ, ಇಲ್ಲಿದೆ ನೋಡಿ, ಇದನ್ ಬಿಟ್ಬಿಡಿ. ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಗ್, ಲಾರ್ಡ್ ಹೇಸ್ಟಿಂಗ್ಸ್, ಲಾರ್ಡ್ ಮಿಂಟೋ, ಲಾರ್ಡ್ ಕಾರ್ನ್ವಾಲಿಸ್. ಖಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಗ್, ಲಾರ್ಡ್ ಹೇಸ್ಟಿಂಗ್ಸ್, ಲಾರ್ಡ್ ಮಿಂಟೋ, ಲಾರ್ಡ್ ಕಾರ್ನ್ವಾಲಿಸ್. ಓಕೆ, ಅಜರುದ್ದೀನ್, ಆದರ್ಶ್, ಅನಿತಾ ಮೂರು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಆಪ್ಷನ್ ಡಿ ಸರಿಯಾದ ಉತ್ತರ. ಭಾರತದಲ್ಲಿ ಪ್ರಥಮ ಬಾರಿಗೆ ಸಾಂಕೇತಿಕ ಟೋಕನ್ ನಾಣ್ಯ ಪದ್ಧತಿಯನ್ನ ಜಾರಿಗೆ ತಂದವರು? ಮೊಹಮ್ಮದ್ ಬಿನ್ ತುಗ್ಲಕ್, ಅಲ್ಲಾವುದ್ದೀನ್ ಖಿಲ್ಜಿ, ಗಿಯಾಸುದ್ದೀನ್ ಬಲ್ಬನ್, ಇಲ್ತಮಿಷ್. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮೊಹಮ್ಮದ್ ಬಿನ್ ತುಗ್ಲಕ್. ಮೊಹಮ್ಮದ್ ಬಿನ್ ತುಗ್ಲಕ್ ಸರಿಯಾದ ಉತ್ತರ. ಓಕೆ, ಇದಿಷ್ಟು ಈ ಭಾಗದ ಪ್ರಮುಖವಾದ ಪ್ರಶ್ನೆಗಳು ಆಗಿತ್ತು. ಇವಾಗ ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಸ್ ಗಳನ್ನ ಕೇಳ ಹಾಗೆ.
ಓಕೆ, ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದ್ ವೇಳೆ ಕ್ವಶನ್ ರಿಪೀಟ್ ಮಾಡೋದಿದ್ರೆ ಹೇಳಿ, ನಾನು ರಿಪೀಟ್ ಮಾಡ್ತೇನಂತೆ. ಓಕೆ, ಭಾರತವು ಲೋತಾಲ್ನಲ್ಲಿ ರಾಷ್ಟ್ರೀಯ ಕಡಲ ತೀರ ಪರಂಪರೆಯ ವಸ್ತು ಸಂಗ್ರಹಾಲಯವನ್ನ ಸ್ಥಾಪಿಸುತ್ತಿದ್ದು ಅದರ ಸಹಭಾಗಿತ್ವ ರಾಷ್ಟ್ರ ಯಾವುದು? ಸೌದಿ ಅರೇಬಿಯಾ, ಪೋರ್ಚುಗಲ್, ಪಾಕಿಸ್ತಾನ್, ಶ್ರೀಲಂಕಾ. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಪೋರ್ಚುಗಲ್, ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಭಾರತವು ಸ್ವಂತ ಬಾಹ್ಯಾಕಾಶ ನಿಲ್ದಾಣ ಹೊಂದಲು ಗುರಿಯಾಗಿರಿಸಿಕೊಂಡಿರುವ ವರ್ಷ ಯಾವುದು? 2025, 2030, 2035, 2040. ಭಾರತವು ಸ್ವಂತ ಬಾಹ್ಯಾಕಾಶ ನಿಲ್ದಾಣ ಹೊಂದಲು ಗುರಿಯಾಗಿಸಿಕೊಂಡಿರುವ ವರ್ಷ ಯಾವುದು? ಓಕೆ, ಸೊ ಸರಿಯಾದ ಉತ್ತರ 2030, ಸರಿಯಾದ ಉತ್ತರ 2030. ಓಕೆ, ಮುಂದಿನ ಪ್ರಶ್ನೆ, ವಿಕ್ರಮ್ ಸಾರಾಭಾಯಿ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಯಾರು ನೀಡುತ್ತಾರೆ? ವಿಕ್ರಮ್ ಸಾರಾಭಾಯಿ ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಯಾರು ನೀಡುತ್ತಾರೆ? ಕೇಂದ್ರ ತಂತ್ರಜ್ಞಾನ ಸಚಿವಾಲಯ, ಇಸ್ರೋ ಸಂಸ್ಥೆ, ತಮಿಳುನಾಡು ಸರ್ಕಾರ, ಕೇರಳ ಸರ್ಕಾರ. ಓಕೆ, ಸೊ ಸರಿಯಾದ ಉತ್ತರ ಅಜರುದ್ದೀನ್ ಅವರೇ, ಇಸ್ರೋ ಸರಿಯಾದ ಉತ್ತರ, ಇಸ್ರೋ. ಓಕೆ, ಮುಂದಿನ ಪ್ರಶ್ನೆ, ಬಾಲಾಕೋಟ್ ವಾಯುದಾಳಿಯ ಆಪರೇಷನ್ ಹೆಸರು ಏನು? ಬಾಲಾಕೋಟ್ ವಾಯುದಾಳಿಯ ಆಪರೇಷನ್ ಹೆಸರು ಏನು? ಆಪರೇಷನ್ ಸನ್ರೈಸ್, ಆಪರೇಷನ್ ಬಂದರ್, ಆಪರೇಷನ್ ಥಂಡರ್, ಆಪರೇಷನ್ ವಿಜಯ್. ಓಕೆ, ಅಜರುದ್ದೀನ್ ಅವರೇ ಸರಿಯಾದ ಉತ್ತರ, ಆಪರೇಷನ್ ಬಂದರ್ ಸರಿಯಾದ ಉತ್ತರ. ಓಕೆ, ವಿಶ್ವದ ಮೊದಲ ತೇಲುವ ಪರಮಾಣು ರಿಯಾಕ್ಟರ್ ಪ್ರಾರಂಭಿಸಿದ ದೇಶ ಯಾವುದು? ವಿಶ್ವದ ಮೊದಲ ತೇಲುವ ಪರಮಾಣು ರಿಯಾಕ್ಟರ್ ಪ್ರಾರಂಭಿಸಿದ ದೇಶ ಯಾವುದು? ಚೀನಾ, ಅಮೆರಿಕ, ಜಪಾನ್, ರಷ್ಯಾ. ಓಕೆ, ಸೊ ಅಜರುದ್ದೀನ್ ಅವರೇ ಸರಿಯಾದ ಉತ್ತರ ರಷ್ಯಾ ಆಗಿದೆ, ರಷ್ಯಾ. ಓಕೆ, ಇತ್ತೀಚೆಗೆ ದಿಂಡಿಗಲ್ ಲಾಕ್ ಮತ್ತೆ ಕಂದಗಿ ಸೀರೆ ಇವುಗಳಿಗೆ GI ಟ್ಯಾಗ್ ದೊರೆತಿದ್ದು ಇವು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಕರ್ನಾಟಕ, ತಮಿಳ್ನಾಡು, ಆಂಧ್ರಪ್ರದೇಶ್, ಒಡಿಸ್ಸಾ. ಓಕೆ, ಆದರ್ಶ್ ಮತ್ತೆ ಅಜರುದ್ದೀನ್ ಇಬ್ರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ, ತಮಿಳ್ನಾಡು ಸರಿಯಾದ ಉತ್ತರ. ಸೊ ತಮಿಳ್ನಾಡಿನ ಈ ಒಂದು ಸೀರೆಗೆ, ಅದೇ ರೀತಿಯಾಗಿ ಗುಲ್ಬರ್ಗಾದ ತೊಗರಿ ಬೆಳೆಗೆ GI ಟ್ಯಾಗ್ ಈ ಒಂದು 2019 ದೊರೆತಿದೆ. ಓಕೆ, ಮತ್ತೆ ಏಡ್ಸ್, TB ಮತ್ತು ಮಲೇರಿಯಾಗಳ ಜಾಗತಿಕ ನಿಧಿಯ ಪ್ರಧಾನ ಕಚೇರಿ ಇರುವ ಸ್ಥಳ ಯಾವುದು? ರೋಮ್, ಪ್ಯಾರಿಸ್, ಜಿನೆವಾ, ನ್ಯೂಯಾರ್ಕ್. ಏಡ್ಸ್, TB ಮತ್ತು ಮಲೇರಿಯಾ ಜಾಗತಿಕ ನಿಧಿಯ ಪ್ರಧಾನ ಕಚೇರಿ ಇರುವ ಸ್ಥಳ ಯಾವುದು? ರೋಮ್, ಪ್ಯಾರಿಸ್, ಜಿನೆವಾ, ನ್ಯೂಯಾರ್ಕ್. ಓಕೆ, ಆದರ್ಶ್ ಅವರೇ ಸರಿಯಾದ ಉತ್ತರ ಜಿನೆವಾ. ಅನಿತಾ ಮತ್ತೆ ಆದರ್ಶ್ ಇಬ್ರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ, ಜಿನೆವಾ ಸರಿಯಾದ ಉತ್ತರ. ಓಕೆ, ಭಾರತದ ಮೊದಲ ಸ್ಕಾಟ್ ಕೈಗಾರಿಕಾ ನಗರ ಯಾವುದು? ಭಾರತದ ಮೊದಲ ಸ್ಮಾರ್ಟ್ ಕೈಗಾರಿಕಾ ನಗರ ಯಾವುದು? ಭಾರತದ ಮೊದಲ ಸ್ಮಾರ್ಟ್ ಕೈಗಾರಿಕಾ ನಗರ ಯಾವುದು? ಅಹಮದಾಬಾದ್, ಆಮೇಲೆ ಔರಿಕ್, ಗುರುಗ್ರಾಮ್, ಸೂರತ್. ಓಕೆ, ಸೊ ಸರಿಯಾದ ಉತ್ತರ ಔರಿಕ್, ಆಪ್ಷನ್ ಬಿ ಔರಿಕ್, ಔರಿಕ್ ಸರಿಯಾದ ಉತ್ತರ, ಸ್ಮಾರ್ಟ್ ಕೈಗಾರಿಕಾ. ಓಕೆ, ಸೊ ಭಾರತದ ಕ್ಷಯ ರೋಗ ನಿರ್ಮೂಲನೆಗೆ ಯಾವ ವರ್ಷ ನಿಗದಿಪಡಿಸಿದೆ? ಭಾರತ ಸರ್ಕಾರ ಕ್ಷಯ ರೋಗ ನಿರ್ಮೂಲನೆಗೆ ಯಾವ ವರ್ಷ ನಿಗದಿಪಡಿಸಿದೆ? 2020, 2025, 2030, 2040. ಓಕೆ, ಸೊ ಸರಿಯಾದ ಉತ್ತರ 2025, ಅನಿತಾ ಅವರೇ ಸರಿಯಾದ ಉತ್ತರ. ದೆಹಲಿಯ ಫಿರೋಜ್ ಶಾ ಕೋಟ್ಲಾ ಮೈದಾನಕ್ಕೆ ಯಾರ ಹೆಸರು ಮರು ನಾಮಕರಣ ಮಾಡಲಾಯಿತು? ಗೋಪಿನಾಥ್ ಮುಂಡೆ, ಸುಷ್ಮಾ ಸ್ವರಾಜ್, ಅರುಣ್ ಜೇಟ್ಲಿ, ವಿರಾಟ್ ಕೊಹ್ಲಿ. ಓಕೆ, ಅರುಣ್ ಜೇಟ್ಲಿ ಸರಿಯಾದ ಉತ್ತರ. ಗಾಂಧಿ ಸೋಲಾರ್ ಪಾರ್ಕ್ ಇರುವುದು ಎಲ್ಲಿ? ಗಾಂಧಿ ಸೋಲಾರ್ ಪಾರ್ಕ್ ಇರುವುದು ಎಲ್ಲಿ? ವಾಷಿಂಗ್ಟನ್ DC, ನ್ಯೂಯಾರ್ಕ್, ಪ್ಯಾರಿಸ್, ಜಿನೆವಾ.
ಓಕೆ, ಸೊ ಅಜರುದ್ದೀನ್, ಆದರ್ಶ್ ಮತ್ತೆ ಅನಿತಾ ಸರಿಯಾದ ಉತ್ತರ ನ್ಯೂಯಾರ್ಕ್. ಚಂದ್ರಯಾನ ಎರಡರ ಕಾರ್ಯಾಚರಣೆಯ ಮೊದಲ ಮಹಿಳಾ ಯೋಜನಾ ನಿರ್ದೇಶಕಿ ಯಾರು? ಮುತ್ತಯ್ಯ ವನಿತಾ, ಆಮೇಲೆ ಮೌಮಿತಾ ದತ್, ಮಿನಲ್ ರೋಹಿತ್, ಟೆಸ್ಲಿ ಥಾಮಸ್. ಓಕೆ, ಸೊ ಅಜರುದ್ದೀನ್, ಆದರ್ಶ್ ಇಬ್ಬರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಮುತ್ತಯ್ಯ ವನಿತಾ ಸರಿಯಾದ ಉತ್ತರ. ದೇಶದ 5 ಅತ್ಯುತ್ತಮ ಪೊಲೀಸ್ ಠಾಣೆಗಳಲ್ಲಿ ಕರ್ನಾಟಕದ ಯಾವ ಠಾಣೆ ಸ್ಥಾನ ಪಡೆದಿದೆ? ಗುಡಿಗೇರಿ ಪೊಲೀಸ್ ಠಾಣೆ, ಕುಲ್ಗೋಡ್ ಪೊಲೀಸ್ ಠಾಣೆ, ಬಾಗಲ್ಕೋಟ್ ನಗರ ಸಂಚಾರಿ ಪೊಲೀಸ್ ಠಾಣೆ, ಖಾನಾಪುರ್ ಪೊಲೀಸ್ ಠಾಣೆ. ಓಕೆ, ಅಜರುದ್ದೀನ್, ಆದರ್ಶ್, ಅನಿತಾ ಸರಿಯಾದ ಉತ್ತರ ಗುಡಿಗೇರಿ ಪೊಲೀಸ್ ಠಾಣೆ. ಓಕೆ, FATF ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಸದಸ್ಯತ್ವ ಪಡೆದ ಮೊದಲ ಅರಬ್ ದೇಶ ಯಾವುದು? ಕತಾರ್, ಬಹರೇನ್, ಸೌದಿ ಅರೇಬಿಯಾ, ಕುವೈತ್. ಓಕೆ, ಸೊ ಅಜರುದ್ದೀನ್, ಸರಿಯಾದ ಉತ್ತರ ಸೌದಿ ಅರೇಬಿಯಾ. ಸೌದಿ ಅರೇಬಿಯಾ ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ, ರಾಜ್ಯ ಮಟ್ಟದ ಪ್ರಥಮ ದಲಿತ ಸಾಹಿತ್ಯ ಸಮ್ಮೇಳನ ನಡೆದದ್ದು ಎಲ್ಲಿ? ರಾಜ್ಯ ಮಟ್ಟದ ಪ್ರಥಮ ದಲಿತ ಸಾಹಿತ್ಯ ಸಮ್ಮೇಳನ ನಡೆದದ್ದು ಎಲ್ಲಿ? ರಾಯಚೂರ್, ಚಿತ್ರದುರ್ಗ, ಕೋಲಾರ್, ದಾವಣಗೆರೆ. ಓಕೆ, ಸೊ ಆದರ್ಶ್ ಮತ್ತೆ ಅನಿತಾ ಸರಿಯಾದ ಉತ್ತರ ಕೋಲಾರ್ ಆಗಿದೆ. ಓಕೆ, ಯುರೋಪಿಯನ್ ಕೇಂದ್ರ ಬ್ಯಾಂಕ್ನ ಮುಖ್ಯಸ್ಥರು ಯಾರು? ಯುರೋಪಿಯನ್ ಕೇಂದ್ರ ಬ್ಯಾಂಕ್ನ ಮುಖ್ಯಸ್ಥರು ಯಾರು? ಕ್ರಿಸ್ಟಲಿನಾ ಜಾರ್ಜಿಯಾ, ಕ್ರಿಸ್ಟಿನಾ ಲಿಗಾರ್ಡೆ, ಮಾರಿಯೋ ದ್ರಾಗ್, ಗೀತಾ ಗೋಪಿನಾಥನ್. ಓಕೆ, ಸೊ ಸರಿಯಾದ ಉತ್ತರ ಕ್ರಿಸ್ಟಿನಾ ಲಿಗಾರ್ಡೆ, ಆಪ್ಷನ್ ಬಿ ಕ್ರಿಸ್ಟಿನಾ ಲಿಗಾರ್ಡೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಹಸು ಅಭಯಾರಣ್ಯ ಸ್ಥಾಪಿಸಿದ ರಾಜ್ಯ ಯಾವುದು? ಭಾರತದ ಮೊದಲ ಹಸು ಅಭಯಾರಣ್ಯ ಸ್ಥಾಪಿಸಿದ ರಾಜ್ಯ ಯಾವುದು? ರಾಜಸ್ಥಾನ್, ಗುಜರಾತ್, ಮಧ್ಯಪ್ರದೇಶ್, ಛತ್ತೀಸ್ಗಢ. ರಾಜಸ್ಥಾನ್, ಗುಜರಾತ್, ಮಧ್ಯಪ್ರದೇಶ್, ಛತ್ತೀಸ್ಗಢ. ಓಕೆ, ಸೊ ಆಪ್ಷನ್ ಸಿ ಮಧ್ಯಪ್ರದೇಶ್ ಸರಿಯಾದ ಉತ್ತರ. ಮಧ್ಯಪ್ರದೇಶ್ ಸರಿಯಾದ ಉತ್ತರ. ಓಕೆ, 2018 ಸಾಲಿನ ಬಸವ ಪ್ರಶಸ್ತಿ ಪುರಸ್ಕೃತರು ಯಾರು? ಪಾಟೀಲ್ ಪುಟ್ಟಪ್ಪ, ಮದರ್ ತೆರೆಸಾ, ಕೋ ಚನ್ನಬಸಪ್ಪ, ಎಚ್ ಎಸ್ ದೊರೆಸ್ವಾಮಿ. ಓಕೆ, ಸೊ ಅಜರುದ್ದೀನ್, ಆದರ್ಶ್, ಅನಿತಾ ಸರಿಯಾದ ಉತ್ತರ ದೊರೆಸ್ವಾಮಿ. ಓಕೆ, ಐಎಸ್ ಉಗ್ರ ಸಂಸ್ಥಾಪಕ ಅಬುಬಕರ್ ಅಲ್ ಬಗ್ದಾದಿ ಹತ್ಯೆಗೆ ಯೋಜಿಸಿದ ಆಪರೇಷನ್ ಹೆಸರು ಏನು? ಐಎಸ್ ಉಗ್ರ ಸಂಸ್ಥಾಪಕ ಅಬುಬಕರ್ ಅಲ್ ಬಗ್ದಾದಿ ಹತ್ಯೆಗೆ ಯೋಜಿಸಿದ ಆಪರೇಷನ್ ಹೆಸರು ಏನು? ಆಪರೇಷನ್ ಬ್ಲ್ಯಾಕ್ ಥಂಡರ್, ಆಪರೇಷನ್ ಕೈಲಾ ಮುಲ್ಲರ್, ಆಪರೇಷನ್ ವಿಜಯ್, ಮತ್ತೆ ಆಪರೇಷನ್ ಕೈಲಾ ಕಿಲ್ಲರ್ ಅಂತ ಇದೆ. ಸೊ ಸರಿಯಾದ ಉತ್ತರ ಯಾವುದು? ಓಕೆ, ಸೊ ಅಜರುದ್ದೀನ್ ಅವರೇ ಸರಿಯಾದ ಉತ್ತರ ಆಪರೇಷನ್ ಕೈಲಾ ಮುಲ್ಲರ್. ಓಕೆ, ಸೊ ರಾಜ್ಯ ಸರ್ಕಾರವು ಇತ್ತೀಚೆಗೆ ಎಲ್ಲಾ ತುರ್ತು ಸೇವೆಗಳನ್ನ ಒದಗಿಸಲು ಒಂದೇ ಸಂಖ್ಯೆಯ ಅಡಿ ಸೇವೆಯನ್ನ ಆರಂಭಿಸಿದೆ. ಆ ಸಂಖ್ಯೆ ಯಾವುದು? 104, 100, 108, 112. ಓಕೆ, ಅಜರುದ್ದೀನ್, ಆದರ್ಶ್ ಸರಿಯಾದ ಉತ್ತರ 112. ಓಕೆ, ಈ ಕೆಳಕಂಡವರಲ್ಲಿ ಯಾರು ಭಾರತ್ ಕಿ ಲಕ್ಷ್ಮಿ ಅಭಿಯಾನದ ರಾಯಭಾರಿಯಾಗಿದ್ದರು? ಸಾನಿಯಾ ಮಿರ್ಜಾ, ಐಶ್ವರ್ಯ ರಾಯ್, ಕಿರಣ್ ಬೇಡಿ, ಪಿ ವಿ ಸಿಂಧು. ಓಕೆ, ಸೊ ಸರಿಯಾದ ಉತ್ತರ ಆದರ್ಶ್, ಅಜರುದ್ದೀನ್, ಅನಿತಾ, ಪಿ ವಿ ಸಿಂಧು. ಪಿ ವಿ ಸಿಂಧು ಒಂದಿಗೆ ದೀಪಿಕಾ ಪಡುಕೋಣೆ ಅವರನ್ನ ಕೂಡ ಈ ಒಂದು ಅಭಿಯಾನದ ರಾಯಭಾರಿಯನ್ನಾಗಿ ಮಾಡಲಾಗಿತ್ತು. ಓಕೆ, ವಿಶ್ವದ ಮೊದಲ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪನೆಯಾದ ದೇಶ ಯಾವುದು? ಅಮೆರಿಕ, ಯುಎಇ, ಯುಕೆ, ಜಪಾನ್. ಓಕೆ, ಸೊ ಆದರ್ಶ್, ಅಜರುದ್ದೀನ್, ಅನಿತಾ ಸರಿಯಾದ ಉತ್ತರ ಯುಎಇ. ಓಕೆ, ಜಾಗತಿಕ ಹಸಿವು ಸೂಚ್ಯಂಕ 2019 ಭಾರತ ಎಷ್ಟನೇ ಸ್ಥಾನ ಪಡೆದಿದೆ? 99ನೆಯ ಸ್ಥಾನ, 100ನೆಯ ಸ್ಥಾನ, 102ನೆಯ ಸ್ಥಾನ, 103ನೆಯ ಸ್ಥಾನ.
ಓಕೆ, ಆದರ್ಶ್ ಮತ್ತೆ ಅಜರುದ್ದೀನ್ ಸರಿಯಾದ ಉತ್ತರ 102ನೇ ಸ್ಥಾನ. ಓಕೆ, ಆರ್ಡರ್ ಆಫ್ ದಿ ಗ್ರೀಸ್ ಕ್ರೆಸೆಂಟ್, ಆರ್ಡರ್ ಆಫ್ ದಿ ಗ್ರೀಸ್ ಕ್ರೆಸೆಂಟ್ ಪ್ರಶಸ್ತಿ ಪಡೆದ ನಾಯಕ ಯಾರು? ರಾಮನಾಥ್ ಕೋವಿಂದ್, ವೆಂಕಯ್ಯ ನಾಯ್ಡು, ನರೇಂದ್ರ ಮೋದಿ, ಅಮಿತ್ ಶಾ. ಓಕೆ, ಸೊ ಅಜರುದ್ದೀನ್ ಅವರೇ ಸರಿಯಾದ ಉತ್ತರ, ವೆಂಕಯ್ಯ ನಾಯ್ಡು. ಓಕೆ, 2018ರ ಇಂದಿರಾ ಗಾಂಧಿ ರಾಷ್ಟ್ರೀಯ ಏಕತಾ ಪ್ರಶಸ್ತಿ ವಿಜೇತರು ಯಾರು? ಚಂಡಿ ಪ್ರಸಾದ್ ಭಟ್, ಟಿ ಎಂ ಕೃಷ್ಣ, ಆರ್ ವಿ ರಾಜಗೋಪಾಲ್, ಗುಲ್ಮಾರ್. ಓಕೆ, ಸೊ ಅಜರುದ್ದೀನ್ ಅವರೇ ಸರಿಯಾದ ಉತ್ತರ ಮತ್ತೆ ಆದರ್ಶ್ ಅವರೇ ಸರಿಯಾದ ಉತ್ತರ, ಚಂಡಿ ಪ್ರಸಾದ್ ಭಟ್. ಓಕೆ, 2019ರ ನೋಬೆಲ್ ಪ್ರಶಸ್ತಿಯನ್ನ ರಸಾಯನ ವಿಜ್ಞಾನ ಕ್ಷೇತ್ರದಲ್ಲಿ ಯಾವ ಸಂಶೋಧನೆಗೆ ನೀಡಲಾಗಿದೆ? ಆಮ್ಲಜನಕ ಅಲಭ್ಯದಿಂದ ಕೋಶಗಳ ಮೇಲೆ ಆಗುವ ಪರಿಣಾಮದ ಶೋಧಕ್ಕೆ, ಲಿಥಿಯಂ ಅಯಾನ್ ಬ್ಯಾಟರಿಗಳ ಅಭಿವೃದ್ಧಿಪಡಿಸಿದ್ದಕ್ಕೆ, ಭೂಮಿಯ ರಚನೆ ಕುರಿತ ಶೋಧನೆಗೆ, ಕ್ಯಾನ್ಸರ್ ಔಷಧ ಅಭಿವೃದ್ಧಿಪಡಿಸಿದ್ದಕ್ಕಾಗಿ? ಓಕೆ, ಆದರ್ಶ್ ಮತ್ತೆ ಅಜರುದ್ದೀನ್ ಸರಿಯಾದ ಉತ್ತರ, ಲಿಥಿಯಂ ಅಯಾನ್ ಬ್ಯಾಟರಿಗಳ ಅಭಿವೃದ್ಧಿಪಡಿಸಿದ್ದಕ್ಕಾಗಿ. 2019ರ ಶಾಂತಿ ನೋಬೆಲ್ ಪುರಸ್ಕೃತ ಅಲಿ ಅಹಮದ್ ಯಾವ ದೇಶದ ಪ್ರಧಾನ ಮಂತ್ರಿಗಳು? ಎರಿಟ್ರಿಯಾ, ಇಸ್ರೇಲ್, ಜೋರ್ಡಾನ್, ಇಥಿಯೋಪಿಯಾ. ಓಕೆ, ಆದರ್ಶ್ ಮತ್ತೆ ಅಜರುದ್ದೀನ್ ಇಬ್ರು ಸರಿಯಾದ ಉತ್ತರವನ್ನು ನೀಡಿದಿರಾ, ಇಥಿಯೋಪಿಯಾ. WHO ಇತ್ತೀಚೆಗೆ ಯಾವ ರಾಷ್ಟ್ರಗಳನ್ನ ಮಲೇರಿಯಾ ಮುಕ್ತ ಎಂದು ಘೋಷಿಸಲಾಗಿದೆ? ಓಕೆ, ಅಲ್ಬೇರಿಯಾ ಮತ್ತೆ ನ್ಯೂಜಿಲ್ಯಾಂಡ್, ಅರ್ಜೆಂಟೀನಾ ಮತ್ತೆ ಬ್ರೆಜಿಲ್, ನ್ಯೂಜಿಲ್ಯಾಂಡ್ ಮತ್ತೆ ಬ್ರೆಜಿಲ್, ಅಲ್ಬೇರಿಯಾ ಮತ್ತೆ ಅರ್ಜೆಂಟೀನಾ. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಲ್ಜೀರಿಯಾ ಮತ್ತೆ ಅರ್ಜೆಂಟೀನಾ, ಆಪ್ಷನ್ ಡಿ ಅಲ್ಬೇರಿಯಾ ಮತ್ತೆ ಅರ್ಜೆಂಟೀನಾ. ಓಕೆ, ಸರೈ ಕಮಾಲೋ ಇತ್ತೀಚೆಗೆ ಯಾವ ಕಾರಣಕ್ಕೆ ಸುದ್ದಿಯಲ್ಲಿದ್ದರು? ಸರೈ ಕಮಾಲೋ ಇತ್ತೀಚೆಗೆ ಯಾವ ಕಾರಣಕ್ಕೆ ಸುದ್ದಿಯಲ್ಲಿದ್ದರು? ಯುದ್ಧ ವಿಮಾನ ಚಲಾಯಿಸಿದ ಮೊದಲ ಆಫ್ರಿಕನ್ ಕಪ್ಪು ಮಹಿಳೆ, ಬಾಹ್ಯಾಕಾಶ ಯಾನಕ್ಕೆ ಆಯ್ಕೆಯಾದ ಮೊದಲ ಆಫ್ರಿಕನ್ ಕಪ್ಪು ಮಹಿಳೆ, ಇಂಗ್ಲಿಷ್ ಕಡಲ್ಗಾಲುವೆ ದಾಟಿದ ಮೊದಲ ಆಫ್ರಿಕನ್ ಕಪ್ಪು ಮಹಿಳೆ, ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೊದಲ ಆಫ್ರಿಕನ್ ಕಪ್ಪು ಮಹಿಳೆ. ಓಕೆ, ಸೊ ಅಜರುದ್ದೀನ್ ಅವರೇ ಸರಿಯಾದ ಉತ್ತರ, ಸರೈ ಕಮಾಲೋ ಪ್ರಮುಖವಾಗಿ ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೊದಲ ಆಫ್ರಿಕನ್ ಕಪ್ಪು ಮಹಿಳೆ. ಓಕೆ, ಅ ಸಾರೋ ಬಿಯಾಂಡ್ ಡ್ರೀಮ್ಸ್, ಅ ಸಾರೋ ಬಿಯಾಂಡ್ ಡ್ರೀಮ್ಸ್ ಪುಸ್ತಕದ ಲೇಖಕರು ಯಾರು? ಎಸ್ತರ್ ಡಪ್ಲೋ, ಅಭಿಜಿತ್ ಬ್ಯಾನರ್ಜಿ, ಪೀಟರ್ ಹ್ಯಾಂಡ್ಸೆ ಮತ್ತೆ ಮೈಕಲ್ ಕ್ರೆಮರ್ ಅಂತ ಇದೆ. ಸೊ ಹಾಗಾದ್ರೆ ಅ ಸಾರೋ ಬಿಯಾಂಡ್ ಡ್ರೀಮ್ಸ್ ಪುಸ್ತಕದ ಲೇಖಕರು ಯಾರು? ಓಕೆ, ಸೊ ಸರಿಯಾದ ಉತ್ತರ ಪೀಟರ್ ಹ್ಯಾಂಡ್ಸೆ, ಪೀಟರ್ ಹ್ಯಾಂಡ್ಸೆ ಸರಿಯಾದ ಉತ್ತರ. ವಿಶ್ವ ಸ್ಪರ್ಧಾತ್ಮಕ ಶ್ರೇಯಾಂಕದಲ್ಲಿ ಭಾರತ ಎಷ್ಟನೇ ಸ್ಥಾನವನ್ನ ಪಡ್ಕೊಂಡಿದೆ? ವಿಶ್ವ ಸ್ಪರ್ಧಾತ್ಮಕ ಶ್ರೇಯಾಂಕದಲ್ಲಿ ಭಾರತ ಎಷ್ಟನೇ ಸ್ಥಾನವನ್ನ ಪಡ್ಕೊಂಡಿದೆ? 102ನೆಯ ಸ್ಥಾನ, 78ನೆಯ ಸ್ಥಾನ, 68ನೆಯ ಸ್ಥಾನ, 93ನೆಯ ಸ್ಥಾನ. ಓಕೆ, ಅಜರುದ್ದೀನ್ ಮತ್ತೆ ಆದರ್ಶ್ ಅವರೇ ಸರಿಯಾದ ಉತ್ತರ, 68ನೆಯ ಸ್ಥಾನ. ಕೇಂದ್ರ ಜಲಶಕ್ತಿ ಸಚಿವರು ಯಾರು? ಕೇಂದ್ರ ಜಲಶಕ್ತಿ ಸಚಿವರು ಯಾರು? ಮಹೇಂದ್ರನಾಥ್ ಪಾಂಡೆ, ಹರ್ಷವರ್ಧನ್, ಅರವಿಂದ್ ಸಾವಂತ್, ಗಜೇಂದ್ರ ಸಿಂಗ್ ಶೇಖಾವತ್. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಗಜೇಂದ್ರ ಸಿಂಗ್ ಶೇಖಾವತ್, ಆದರ್ಶ್ ಅವರೇ ಸರಿಯಾದ ಉತ್ತರ, ಕೇಂದ್ರ ಜಲಶಕ್ತಿ ಸಚಿವರು ಗಜೇಂದ್ರ ಸಿಂಗ್ ಶೇಖಾವತ್. ವೈದ್ಯಕೀಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆಗೆ ಶಿಫಾರಸು ಮಾಡಲು ರಚಿಸಲಾದ ಸಮಿತಿ ಯಾವುದು? ಕೆ ಕಸ್ತೂರಿ ರಂಗನ್ ಸಮಿತಿ, ನರಸಿಂಹನ್ ಸಮಿತಿ, ಡಾಕ್ಟರ್ ಹರ್ಷವರ್ಧನ್ ಸಮಿತಿ, ಡಿಎನ್ ಮನೋಹರ್ ಸಮಿತಿ. ಓಕೆ, ಸೊ ಸರಿಯಾದ ಉತ್ತರ ಕಸ್ತೂರಿ ರಂಗನ್ ಸಮಿತಿ, ಕೆ ಕಸ್ತೂರಿ ರಂಗನ್ ಸಮಿತಿ. ಸೊ ಇತ್ತೀಚೆಗೆ ನಿಧನರಾದ ಸಾಹಿತಿ ಗಿರೀಶ್ ಕಾರ್ನಾಡ್ ರವರು ಜ್ಞಾನಪೀಠ ಪ್ರಶಸ್ತಿಗೆ ಯಾವ ವರ್ಷ ಭಾಜನರಾದರು? 1990, 1992, 1998, 1983. ಓಕೆ, ಸೊ 1998 ಸರಿಯಾದ ಉತ್ತರ. ಓಕೆ, ಇದಿಷ್ಟು ಈ ಭಾಗದ ಪ್ರಮುಖವಾದ ಪ್ರಶ್ನೆಗಳಾಗಿತ್ತು. ಇವತ್ತಿನ ಕ್ಲಾಸ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಓಕೆ,
ಸೊ ನಾಳೆ ಮತ್ತೆ ಕ್ಲಾಸ್ಗಳನ್ನ ನಾನು ಟೈಮ್ ನೋಡಿ ಇಟ್ಟಿರ್ತೀನಿ. ನೀವು ಏನು ಪ್ಲಸ್ ಕ್ಲಾಸ್ ಅನ್ನ ನೋಡ್ಕೊಂಡು ಅಂದ್ರೆ ವೆಬ್ಸೈಟ್ ನಲ್ಲಿ ನೋಡ್ಕೊಂಡು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗ್ಬಹುದು. ಓಕೆ, ಸೊ ಥ್ಯಾಂಕ್ ಯು. ನಿಮಗೂ ಕೂಡ ತುಂಬಾನೇ ಧನ್ಯವಾದಗಳು ಕ್ಲಾಸ್ ಅನ್ನ ಅಟೆಂಡ್ ಮಾಡಿದ್ದಕ್ಕೆ. ಮತ್ತೆ ನಾಳೆ ಹೆಚ್ಚಿನ ಪ್ರಶ್ನೆಗಳೊಂದಿಗೆ ಅಂದ್ರೆ PSI ಎಕ್ಸಾಮ್ಗೆ ರಿಲೇಟೆಡ್ ಆಗಿರುವಂತಹ ಹೆಚ್ಚಿನ ಪ್ರಶ್ನೆಗಳೊಂದಿಗೆ ನಾನು ಭೇಟಿಯಾಗ್ತೀನಿ. ಮತ್ತೆ ಇನ್ನೊಂದೇನಂದ್ರೆ PC ಎಕ್ಸಾಮ್ಗೆ ಮತ್ತೆ KSRP ಎಕ್ಸಾಮ್ಗೆ ನಾನು ಕೇಳಿರುವಂತಹ ಬಹಳಷ್ಟು ಕ್ವೆಶನ್ಸ್ ಗಳನ್ನ ಕೇಳಲಾಗಿದೆ. ಅದಕ್ಕೋಸ್ಕರ PSI ಎಕ್ಸಾಮ್ಗೂ ಕೂಡ ನಾನು ಆಲ್ಮೋಸ್ಟ್ ನನ್ನ ಕಡೆಯಿಂದ ಆಗುವಷ್ಟು ಪ್ರಶ್ನೆಗಳನ್ನ ನೀಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತೀನಿ. ಓಕೆ, ಸೊ ನಾಳೆ ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮೀಟ್ ಮಾಡೋಣ. ಇವಾಗ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ತುಂಬಾನೇ ಧನ್ಯವಾದಗಳು. ಮತ್ತೆ ಯಾರ್ಯಾರು ಪ್ಲಸ್ ಕೋರ್ಸ್ ಅನ್ನ ಜಾಯಿನ್ ಆಗಿದ್ದೀರಾ, ಒಂದು ವರ್ಷದ ಕೋರ್ಸ್ಗೆ ಜಾಯಿನ್ ಆಗ್ಬೇಕು ಅಂದ್ರೆ ನನ್ನ ಒಂದು ರೆಫರಲ್ ಕೋಡ್ ಅನ್ನ ಯೂಸ್ ಮಾಡ್ಕೊಳ್ಳಿ, PriyankaT.328. ಅದರಿಂದ 10% ಡಿಸ್ಕೌಂಟ್ ಸಿಗತ್ತೆ. ಯಾಕಂದ್ರೆ ಇವಾಗ KS, FDA, STA ಮತ್ತೆ ಈ ಒಂದು PDO ನೋಟಿಫಿಕೇಶನ್ ಬರುವಂತಹ ಸಾಧ್ಯತೆ ಇರೋದ್ರಿಂದ ಒಂದು ವರ್ಷದ ಕೋರ್ಸ್ ತಗೊಂಡ್ರೆ ತಿಂಗಳಿಗೆ ಕೇವಲ 583 ರೂಪಾಯಿಯನ್ನ ಪೇ ಮಾಡುವ ಮೂಲಕ ನೀವು ಒಂದು ವರ್ಷದವರೆಗೆ ಕೋರ್ಸ್ ಅನ್ನ ಪಡ್ಕೋಬಹುದಾಗಿದೆ. ಮತ್ತೆ ರೆಫರಲ್ ಕೋಡ್ ಅನ್ನ ಯೂಸ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ಇದಿಷ್ಟು ಈ ಭಾಗದ ಮಾಹಿತಿ ಆಗಿತ್ತು. ಮುಂದಿನ ಕ್ಲಾಸ್ ನಲ್ಲಿ ಭೇಟಿಯಾಗೋಣ.